बाष्प नैवेद्यदिं प्रार्थिसिद भूजातेयं सीतेयं संतै सुत इन्तु नुडिदं दिने शकुल संभवं दुगुडमं बिडुनल्ले नीनेन्नु सिर्गे उसिर् बर्दुकुवेने पेल बिट्टोडे उसिरं निन्नं बुलिदु एनगाव सग्गमुं ருச்சி சதோ எலை தன் வங்கியே திவம் அல்தே நீ நிரல்கே என்ன பலி வனவாச நரகமும் லோகமோக நேத்ரே விசுகம் பனியசூசி பேயி சதிரு என் ஆத்மமம் சல்கே நின்னிச்சே பனகே ஐதல் அனுவாகோ ஹேம சுந்தரகாத்ரே தானகைது எம்மிருவர வடவே ಹಾಸುಗೆ ಉಡುಗೆ ಸರ್ವಮಂ ದೀನರಿಗೆ ದೆಸೆಗೆಟ್ಟರಿಗೆ ಮತ್ತೆ ಪೂಜ್ಯರಿಗೆ ದಾನಗೈ ರಾಮ ಕಾಡಿನ ಭಯಂಕರವಾದ ವರ್ಣನೆಯನ್ನ ಮಾಡ್ತಾನೆ. ಆದರೆ ಸೀತೆ ಅದಕ್ಕೆ ಹೆದರಿಕೊಳ್ಳೋದಿಲ್ಲ. ಏನೇ ಆಗಿರಲಿ ನಾನು ನಿನ್ನ ಜೊತೆನಲ್ಲೇ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಳೆ. ಬಾಷ್ಪ ನೈವೇದ್ಯವನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ ಸೀತೆಯನ್ನು ಸಮಾಧಾನ ಪಡಿಸುತ್ತಾ ರಾಮ ಹೇಳ್ತಾನೆ, ಪ್ರಿಯೆ ದುಃಖವನ್ನು ಬಿಡು, ನೀನು ನನ್ನ ಉಸಿರಿಗೆ ಉಸಿರು. ಉಸಿರು ನಿಂತ ಮೇಲೆ ಪ್ರಾಣ ಹೇಗ್ತಾನೆ ಉಳಿಯುತ್ತೆ? ನೀನೆಲ್ಲಿರ್ತೀಯೋ ನನಗೆ ಅದೇ ಸ್ವರ್ಗ. ನೀನಿಲ್ಲದ ಸ್ವರ್ಗ ನನಗೆ ಯಾವತ್ತಿಗೂ ಹಿಡಿಸೋದಿಲ್ಲ. ನಿನ್ನ ಬಿಸುಗಂಬನಿಯಿಂದ ನನ್ನನ್ನು ಸುಡಬೇಡ, ನಿನ್ನಿಚ್ಛೆ ನೆರವೇರಲಿ. ನನ್ನ ಜೊತೆನಲ್ಲಿ ನಿನ್ನನ್ನೂ ಕೂಡ ಕಾಡಿಗೆ ಕರೆದುಕೊಂಡು ಹೋಗ್ತೀನಿ. ನಮ್ಮಿಬ್ಬರ ವಸ್ತ್ರಗಳನ್ನು, ಉಡುಗೆ ತೊಡುಗೆಗಳನ್ನು ದೀನ ದರಿದ್ರರಿಗೆ, ಪೂಜ್ಯರಿಗೆ ಅಥವಾ ಬೇಕಾದಂತಹ ಹಿರಿಯರಿಗೆ ದಾನ ಮಾಡಿ ಪ್ರಯಾಣಕ್ಕೆ ಸಿದ್ಧವಾಗುವಂತ ಹೇಳ್ತಾನೆ. ಹೀಗೆ ಸೀತೆಯನ್ನು ಕರೆದುಕೊಂಡು ಹೋಗುವ ಹಂಬಲ ರಾಮನಿಗಿದ್ರೂ ಕಾಡಿಗೆ ಬಂದಂತಹ ಆ ಕೋಮಲಾಂಗಿ ಎಲ್ಲಿ ಕಷ್ಟಪಡ್ತಾಳೋ ಎನ್ನುವ ಕಾರಣದಿಂದ ಇಲ್ಲೇ ಬಿಟ್ಟೋಗ್ಬೇಕು ಅಂತ ಆರಂಭದಲ್ಲಿ ಯೋಚನೆ ಮಾಡ್ತಾನೆ. ಸೀತೆಯ ಹಠಕ್ಕೆ ಮಣಿದು ಅವಳನ್ನು ಕರೆದುಕೊಂಡು ಹೋಗುವ ನಿರ್ಧಾರ ಮಾಡ್ತಾನೆ. ಮೋಹದಿಂ ಮುತ್ತಿಸಿ ಕಳುಹಲ್ ಆಕೆ ಪೆರ್ಚುತೆ ಸೊಗಂಬರಿದು ತಮ್ಮಿರುವರನಿತು ಮಂ ಕರೆ ಕರೆದು ಪಶುಗೆ ತೊಡಗಿದಳ್ ಅಮಿತ ಸಂಭ್ರಮದಿ. ಕೇಳದಂ ಸೌಮಿತ್ರಿ ಪಿರಿಯಣ್ಣನ ಅಡಿಗೆ ಐದಿಗೆ ಮರನ ಬುಡದಲ್ಲಿ ನೆಳಲ್ ಬೀಳ್ವಂತೆ ಕಾಲ್ಗೆ ಎರಗಿ ಮೇಲೆ ಏಳ್ದನಿಲ್ಲ ತನ್ನಂ ಜೊತೆಗೆ ಬನ ಕುಯ್ಯೆ ರಾಮನೇಗೊಳ್ಳುವ ಅನ್ನೆಗಂ ಮೇಲೇಳ್ದನಿಲ್ಲ. ರಾಮ, ಪ್ರೀತಿಯಿಂದ ನಿನ್ನನ್ನು ಕೂಡ ನಾನು ನನ್ನ ಜೊತೆಯಲ್ಲಿ ಕಾಡಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದ ಮಾತುಗಳನ್ನು ಕೇಳಿ ಸೀತೆಯ ಸಂತೋಷ ಇಮ್ಮಡಿಸುತ್ತೆ. ಸಂಭ್ರಮದಿಂದ ಓಡೋಗ್ತಾಳೆ. ಓಡೋಡಿ ಹೋಗಿ ತಮ್ಮಿಬ್ಬರ ಎಲ್ಲ ವಸ್ತುಗಳನ್ನು, ಉಡುಗೆ ವಸ್ತ್ರಗಳನ್ನು, ತೊಡುಗೆಗಳನ್ನು, ಆಭರಣಗಳನ್ನು
ಬೇಕು ಬೇಕಾದವರಿಗೆ ಕರೆ ಕರೆದು ಹಂಚ್ತಾಳೆ. ಬಹಳ ಸಂಭ್ರಮದಿಂದ ಆಕೆ ಇಂತಹ ಕೆಲಸದಲ್ಲಿ ತೊಡಗಿರಬೇಕಾದ್ರೆ ಇತ್ತ ಲಕ್ಷ್ಮಣ ಓಡಿ ಬಂದು ರಾಮನ ಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸ್ತಾನೆ, ನಿನ್ನನ್ನು ನನ್ನ ಜೊತೆನಲ್ಲಿ ಕರೆದುಕೊಂಡು ಹೋಗ್ತೀನಿ ಎನ್ನುವ ಮಾತುಗಳು ನಿನ್ನ ಬಾಯಿಂದ ಬರುವ ತನಕ ನಿನ್ನ ಕಾಲುಗಳನ್ನು ಬಿಟ್ಟು ನಾನು ಏಳುವುದಿಲ್ಲ ಎಂದು. ಮರದ ಬುಡದಲ್ಲಿ ನೆಳಲು ಹೇಗೆ ಬಿದ್ದಿರುತ್ತೋ ಹಾಗೆ ಲಕ್ಷ್ಮಣ ರಾಮನ ಕಾಲುಗಳ ಮೇಲೆ ಬಿದ್ದು ಅಳ್ತಾನೆ. ಲಕ್ಷ್ಮಣನ ಹಠವನ್ನು ಕಂಡು ರಾಮ ಅವನನ್ನೂ ಕೂಡ ಕಾಡಿಗೆ ಕರೆದುಕೊಂಡು ಹೋಗುವ ನಿರ್ಧಾರವನ್ನು ಮಾಡ್ತಾನೆ. ಅವನ ಸಮ್ಮತಿಯನ್ನು ಕೇಳಿದ ನಂತರ ಅಷ್ಟೇ ಲಕ್ಷ್ಮಣ ಮೇಲೇಳುವುದು. ಪರುವಿತು ಅರಮನೆಗೆ ಪುರಕೆ ನಾಡಿಗೆ ವಾರ್ತೆ ರಾಮನೊಡನೆಯ ಸೀತೆ ಲಕ್ಷ್ಮಣರುಂ ಅಡವಿ ಸೇರ್ದ ಪರ್ಯನುತೆ ಪರಿದುದೈ ರೋದನದ ನದಿಯೇ ಮುಪ್ಪುರಿಗೊಂಡು ನೆರೆಯೇರ್ದವೊಲ್ ಮಡದಿಯಂ ತಮ್ಮನಂ ತನ್ನೊಡನೆ ಬನಕುಯ್ಯಲ್ ಆರಾಜಾಜ್ಞೆಯಂ ಪಡೆಯಲೋ ಸುಗಂ ರಾಮಚಂದ್ರಂ ಸೀತೆ ಲಕ್ಷ್ಮಣರೊಡನೆ ತಂದೆಯಡೆಗೆ ಐದಿದಂ ದಶರಥ ಪ್ರಿಯತನೂಜಂ. ರಾಮ ತನ್ನೊಂದಿಗೆ ಲಕ್ಷ್ಮಣ ಮತ್ತು ಸೀತೆಯರನ್ನು ಕಾಡಿಗೆ ಕರೆದುಕೊಂಡು ಹೋಗಲಿದ್ದಾನೆ ಎನ್ನುವ ಸುದ್ದಿ ಇಡೀ ನಗರದ ಪೂರ್ತಿ ವ್ಯಾಪಿಸಿಕೊಳ್ಳುತ್ತೆ. ಪುರಜನರ ದುಃಖ ಮುಪ್ಪುರಿಗೊಂಡು ಹರಿಯುವ ರೀತಿನಲ್ಲಿ ಅವರ ದುಃಖ ಸಂಕಟ ಪ್ರವಾಹದ ರೀತಿನಲ್ಲಿ ಹರಿಯೋದಿಕ್ಕೆ ಆರಂಭಿಸುತ್ತೆ. ರಾಮ ತನ್ನ ಹೆಂಡತಿಯನ್ನು ತಮ್ಮನನ್ನು ತನ್ನೊಂದಿಗೆ ಕಾಡಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅರಸನಿಂದ ಅಪ್ಪಣೆಯನ್ನು ಪಡೆಯುವುದಕ್ಕೋಸ್ಕರ ದಶರಥನು ಇದ್ದ ಅರಮನೆಗೆ ಬರ್ತಾನೆ. ಮಗನನ್ನು ಕಂಡದ್ದೇ ತಡ ದಶರಥನ ದುಃಖ ಇನ್ನೂ ಹೆಚ್ಚಾಗುತ್ತೆ. ಕಂಡೊಡನೆ ಕುವರನಂ ಸಂತಾಪ ಕಲುಷೇಂದ್ರಿಯಂ ಮಗನನ್ ಅಪ್ಪಲ್ಕೆ ಎಳಸಿ ಮೇಲೆಳ್ದುಂ ಇರದೆ ಕುಸಿದನು ಧರೆಗೆ ಮೂರ್ಛೆಯಂ ತೊನೆದು ಸೀತಾರಾಮ ಲಕ್ಷ್ಮಣರ್ ವೃದ್ಧನಂ ಪರ್ಯಂಕಕ್ಕೆ ಎತ್ತಿ ಸಂತೈಸುತ್ತಿರೇ ವರ್ಧಿಸಿತೋ ನೂಪುರರವಂ ವೆರಸಿ ಸ್ತ್ರೀಜನಾಕ್ರಂದನಂ ಪುಷ್ಯ ಪ್ರಭಾತದೊಳ್ ಕ್ರೌಂಚ ಪಕ್ಷಿಯ ಪಂಕ್ತಿ ನೆರೆದು ಮುಗಿಲೆತ್ತರದಿ ದನಿ ಸಂತೆಗೈವಂತೆ ಓಲ್ ಸ್ತ್ರೀಜನಾಕ್ರಂದನಂ ವರ್ಧಿಸಿದೋ. ಕಾಡಿಗೆ ತನ್ನ ಜೊತೆನಲ್ಲಿ ತನ್ನ ಮಡದಿಯನ್ನು ತಮ್ಮನನ್ನು ಕರೆದುಕೊಂಡು ಹೋಗ್ತೀನಿ, ಅದಕ್ಕೆ ಅಪ್ಪಣೆಯನ್ನು ಕೊಡಿ ಅಂತ ಕೇಳೋದಿಕ್ಕೆ ಅವರೊಂದಿಗೆ ಬಂದಿರುವ ಮಗನನ್ನು ನೋಡಿದ್ದೇ ತಡ ದಶರಥನ ದುಃಖ ಮೇರೆವರಿಯುತ್ತೆ. ಭಯ ಸಂತಾಪ ಪರಿತಪ್ತನಾದ ದೊರೆ ಅವನನ್ನು ಅಲಿಂಗಿಸಿಕೊಳ್ಳೋದಕ್ಕೋಸ್ಕರ ಮಂಚದಿಂದ ಮೇಲೇಳ್ತಾನೆ. ಆದರೆ ಏಳುವಾಗಲೇ ಶಕ್ತಿಹೀನಾಗಿ ಕುಸಿದು ನೆಲಕ್ಕೆ ಬಿದ್ದು ಮೂರ್ಛಾಗತನಾಗ್ತಾನೆ. ಸೀತಾರಾಮ ಲಕ್ಷ್ಮಣರು ಓಡಿ ಬಂದು ಆ ಹಿರಿಯನನ್ನು ವೃದ್ಧನನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ಉಪಚಾರ ಮಾಡ್ತಾರೆ. ಅರಮನೆಯ ಸ್ತ್ರೀ ಜನ ಪರಿವಾರದವರು ನೂಪುರ ರವದ ಜೊತೆನಲ್ಲಿ ಗೋಳಾಡ್ತಾರೆ. ಮತ್ತ
ಮುಚ್ಚದೆ ದೊರೆ ಮುಚ್ಚೆ ತಿಳಿದು ಎಚ್ಚತ್ತು ತನು ಜನ ಕೇಳ್ಕೆಗೆ ಅತಿ ಕಷ್ಟದಿ ಕರ್ಪೋನಂ ಭಾರಕ್ಕೆ ಬಾಗುವೋಲ್ ಒಪ್ಪಿ ಮಂತ್ರಿ ಸುಮಂತ್ರನ ಕರೆದು ಚತುರಂಗ ಸೈನ್ಯಮಂ ಪರಿವಾರಮಂ ಧನಿಕ ವರ್ತಕ ವ್ರಾತಮಂ ಕಾಡ ಪರಿಚಯವುಳ್ಳ ಬೇಡವಡೆಯಂ ಚತುರ್ದಶ ವತ್ಸರಂಗಳಿಗೆ ಬೇಳ್ಪನಿ ತುಂ ಆಹಾರ ಭೋಗ ಸಾಮಗ್ರಿಯಂ ಕಂದನೊಡನೆಯೇ ಕಳುಹಿಸು ಆತಂಗೆ ಕಾನನಂ ಕೋಸಲಕ್ಕಿಂ ಸುಖದಂ ಅಪ್ಪಂತೆ ಸುಮಂತ್ರ ಕಳುಹಿಸು ಮೂರ್ಛೆ ಬಿದ್ದಿದ್ದ ದಶರಥ ಪರಿವಾರದವರು ಮಾಡಿರುವಂತಹ ಉಪಚಾರದಿಂದ ಈಗ ಮತ್ತೆ ಎಚ್ಚರಗೊಂಡು ಕಬ್ಬಿಣ ಹೇಗೆ ಭಾರದಿಂದ ಬಾಗುತ್ತೋ ಹಾಗೆ ಬಾಗಿ ಭಾರವಾದ ಮನಸ್ಸಿನಿಂದ ಸೋತು ತನ್ನ ಮಂತ್ರಿ ಸುಮಂತ್ರನನ್ನು ಕರೆಸಿ ಅವನಿಗೆ ಹೇಳ್ತಾನೆ, ಮಂತ್ರಿ ಸುಮಂತ್ರನೇ, ರಾಮ ಕಾಡಿಗೆ ಹೊರಡೋದಕ್ಕೆ ಸಿದ್ಧವಾಗಿ ಹೋಗ್ಬಿಟ್ಟಿದ್ದಾನೆ, ಅವನೊಬ್ಬನನ್ನೇ ನಾವು ಕಳಿಸೋದು ಬೇಡ, ನಮ್ಮ ರಾಜ್ಯದಲ್ಲಿರುವ ಚತುರಂಗ ಸೇನೆಯನ್ನು ಇಡೀ ಪರಿವಾರವನ್ನು ಧನಿಕರನ್ನು ವರ್ತಕರನ್ನು ಕಾಡಿನ ಪರಿಚಯ ಇರುವಂತಹ ಎಲ್ಲರ ಪಡೆಯನ್ನು 14 ವರ್ಷಗಳಿಗೆ ಬೇಕಾಗುವಷ್ಟು ಆಹಾರವನ್ನು ಭೋಗ ಸಾಮಗ್ರಿಗಳನ್ನು ಎಲ್ಲವನ್ನು ಇವನ ಜೊತೆನಲ್ಲೇ ಕಳಿಸ್ಬಿಡು, ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನೀನು ಮಾಡು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ರಾಮ ಕಾಡಿಗೆ ಹೋದರೂ ಕೂಡ ಕಾಡಿನಲ್ಲಿ ಆತನ ಜೀವನ ಕೋಸಲ ದೇಶದಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಸುಖಪ್ರದವಾಗಿರುವಂತೆ ಆಗಿರಲಿ ಎನ್ನುವಂತಹ ಉದ್ದೇಶದಿಂದ ದಶರಥನು ಸುಮಂತ್ರನಿಗೆ ಈ ರೀತಿ ಒಂದು ಆಜ್ಞೆಯನ್ನು ಜಾರಿ ಮಾಡ್ತಾನೆ. ಕೇಳ್ದರಂ ಕುಬ್ಜೆಗೆ ಕುಬ್ಜೆ ಕೈಕೆಯ ಮೊಗವನು ಇಂಗಿತದಿ ನೋಡುತ್ತಿರೆ ತಿಳಿದು ಅದಂ ರಾಮನೆಂದನೋ ಮಂದಹಾಸದಿಂ ಬೆಳಗಿ ಹೃದಯಂಗಳಂ ತಪದ ಸಂಪದಕ್ಕಾಗಿ ವಿಪಿನ ಕೈದುತ್ತಿರೆ ಸೇನೆಯ ಸೇವೆ ತಾನೇಕೆ ಧನಿಕ ವರ್ತಕರೇಕೆ ಮೇಣ್ ಬೇಡ ಪಡೆಯೇಕೆ ನೀಡು ಅನಿತು ಮಂ ಭರತ ಸೋದರಗೆ ಮೇಣ್ ಯಮಗೆ ನಾರು ಮಡಿಯಂ ಬಿಟ್ಟು ಬೇಡಂ ಇನ್ನಾವುದು ನೀಡುವೊಡೆ ಕಾಡಿನೊಳ್ ಕಂದ ಮೂಲವನಗೆಯೆ ಕುತ್ತಾಲ ಒಂದಿರಲಿ ಕೊಡಿಂ ಕೊಡಿಂ ಒಂದು ಬುಟ್ಟಿಯಂ ಪಣ್ಫಲಂಗಳಂ ಆಯ್ದು ತುಂಬಲ್ಕೆ ದಶರಥ ಹೀಗೆ ಎಲ್ಲವನ್ನು ರಾಮನ ಜೊತೆನೆ ಕಳಿಸ್ಬಿಡಿ ಅಂತ ಹೇಳಿದ್ದನ್ನು ಕೇಳಿದ ಮಂತ್ರಿಗೆ ತುಂಬ ಆತಂಕ ಆಗೋಗುತ್ತೆ. ಯಾಕೆ ಅಂದರೆ ಇವೆಲ್ಲವನ್ನು ಇಡೀ ಸೇನೆಯನ್ನು ಪರಿವಾರವನ್ನು ಚತುರಂಗ ಬಲವನ್ನು ಧನಿಕ ವರ್ತಕರೆಲ್ಲರನ್ನೂ ರಾಮನ ಜೊತೆನಲ್ಲೇ ಕಾಡಕ್ಕೆ ಕಳಿಸ್ಬಿಟ್ರೆ ಭರತ ಇಲ್ಲಿ ಯಾರನ್ನು ಆಳ್ವಿಕೆ ಮಾಡಬೇಕು, ಯಾವ ರಾಜ್ಯಭಾರವನ್ನು ಮಾಡೋದಕ್ಕೆ ಸಾಧ್ಯ? ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡ ಮಂತರೆ ಒಂದು ಬಗೆಯ ಇಂಗಿತದಿಂದ ಕೈಕೆಯ ಮುಖವನ್ನು ಅರ್ಥಗರ್ಭಿತವಾಗಿ ನೋಡ್ತಾಳೆ. ಹೀಗೆ ಕೈಕೆಯ ಮುಖವನ್ನು ಅವಳು ನೋಡ್ತಾ ಇರೋದನ್ನು ರಾಮ ಕಡೆಗಣ್ಣಿನಿಂದ ಕಾಣ್ತಾನೆ. ಕಂಡ ಕೂಡಲೇ ಅವನಿಗೆ ಎಲ್ಲವೂ ಅರ್ಥವಾಗೋಗುತ್ತೆ. ತಕ್ಷಣ ತನ್ನ ತಂದೆ ದಶರಥನಿಗೆ ಹೇಳ್ತಾನೆ, ಅಪ್ಪ,
ನಾವು ಹೋಗ್ತಾ ಇರೋದು ಕಾಡಿಗೆ ತಪಸ್ಸು ಮಾಡೋದಿಕ್ಕೆ. ತಪಸ್ಸು ಮಾಡೋದಿಕ್ಕೆ ಕಾಡಿಗೆ ಹೋಗೋವರಿಗೆ ಸೇನೆ ಏನಕ್ಕೆ ಜೊತೆನಲ್ಲಿ ಬೇಕು? ಶ್ರೀಮಂತರು, ವರ್ತಕರು, ಬೇಡರ ಪಡೆ ಎಲ್ಲ ಏನಕ್ಕೆ ಬೇಕು? ಅದನ್ನೆಲ್ಲ ನನ್ನ ಸಹೋದರನಾದ ಭರತನಿಗೇ ನೀವು ಕೊಟ್ಬಿಡಿ. ಒಂದು ವೇಳೆ ನನಗೇನಾದರೂ ನೀವು ಕೊಡಲೇಬೇಕು ಅಂತ ಇಷ್ಟಪಡೋದಾದರೆ ನಮಗೆ ಉಟ್ಟುಕೊಳ್ಳೋದಕ್ಕೆ ನಾರು ವಸ್ತ್ರವನ್ನು ಕೊಡಿ ಸಾಕು. ಇನ್ನೂ ನಿಮಗೇನಾದ್ರು ಕೊಡಬೇಕು ಅಂತ ಅನಿಸಿದ್ರೆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಅಗೆಯೋದಕ್ಕೆ ಒಂದು ಗುದ್ದಲಿಯನ್ನು ಕೊಡಿ. ಹಾಗೆ ಹಣ್ಣು ಹಂಪಲುಗಳನ್ನು ಆರಿಸಿ ತುಂಬಿಕೊಳ್ಳೋದಕ್ಕೆ ಒಂದು ಬುಟ್ಟಿಯನ್ನು ಕೊಡಿ ಸಾಕು ಅಂತ ರಾಮ ಕೇಳ್ತಾನೆ. ಕೇಳ್ದು ಅದಂ ಕೈಂಕರಿಯ ಮಂಸಲ್ಲಿ ಪೋಲ್ ಕುಬ್ಜ ಸಂಭ್ರಮದಿ ತಂದು ನೀಡಿದಳ್ವಡನೆ ನಾರುಡೆಯನೋ ಎಲ್ಲರೂ ಶಪಿಸುತ್ತಿರಲ್ಕೆ ತಾನುಟ್ಟ ಅಮಲ ವಸ್ತ್ರ ಮಂಕಳ ಚಿಟ್ಟು ರಾಮನ್ ಆವಲ್ ಕಲವನ್ ಉಡಲ್ ಅಂತೆಗೈದನ್ ಸುಮಿತ್ರಾತ್ಮಜಂ. ರಾಮ ಹೀಗೆ ಹೇಳಿದ್ದೇ ಸಾಕು, ಮಂತ್ರೆ ಥಟ್ ಅಂತ ಓಡೋಗ್ತಾಳೆ. ಅವ್ರು ಹೇಳಿದ ಸೇವೆಯನ್ನು ತಾನು ತಕ್ಷಣ ಮಾಡುವ ರೀತಿಯಲ್ಲಿ ಎಲ್ಲರೂ ಅವಳನ್ನು ಬೈತಾ ಇರೋದನ್ನು ಕೂಡ ಕೇಳಿಸ್ಕೊಳ್ಳದೆ ಸಂಭ್ರಮದಿಂದ ನಾರು ವಸ್ತ್ರಗಳನ್ನು ತೆಗೆದುಕೊಂಡು ಬಂದು ರಾಮ ಲಕ್ಷ್ಮಣ ಸೀತೆಯರಿಗೆ ಕೊಡ್ತಾಳೆ. ರಾಮ ಮಂತರೆ ತಂದುಕೊಟ್ಟಂತಹ ಆ ನಾರು ವಸ್ತ್ರವನ್ನು ತೆಗೆದುಕೊಂಡು ತಾನು ಧರಿಸಿದ್ದಂತಹ ಪೀತಾಂಬರಗಳನ್ನು ಕಳಚಿಟ್ಟು ಅದನ್ನು ಉಟ್ಕೊಳ್ತಾನೆ. ರಾಮ ಉಟ್ಕೊಂಡಿದ್ದನ್ನು ನೋಡಿದ ತಕ್ಷಣ ಲಕ್ಷ್ಮಣನು ತಾನೂ ಹಾಗೆ ಮಾಡ್ತಾನೆ. ಹುಟ್ಟಿದಂದಿ ನಿಂ ಪಟ್ಟೆಯ ದುಕೂಲಮಂ ಬಿಟ್ಟು ಉಳಿದ ಬಟ್ಟೆಯಂ ತೊಟ್ಟಳ್ ಅಲ್ಲದ ಬಾಲೆ ಮಿಥಿಳೇಂದ್ರ ಸಂಭವೇ ತಪಸ್ತೇಜದಿಂ ಮುಂದೆ ನಿಂದ ಇನಿಯ ನಮ್ನೋಡಿ ಕೆಚ್ಚ ನಿರ್ದೆ ಗೊತ್ತಿ ನಾರುಣೆಗಳಂ ತೆಗೆದೆತ್ತಿ ತೊಡಲ್ ಅರಿಯದೆಯೇ ಕೆಮ್ಮನಿರೇ ಇತ್ತ ತಾನೆಂದ ಪತಿಗೆ ನೀಡಿದಳ್ ಅದಂ ತಾನ್ ಅರಿಯದುದರಿಂದೆ ತುಡಿಸಿ ಮನ್ನಿಪುದು ಎಂದು ಕಣ್ಣಿಂಗಿ ತರಿಬೇಡಿ ತುಡಿಸುತ್ತಿರೆ ರಘುಕುಲೇಶಂ ಸತಿಗೆ ನಾರುಡೆಗಳಂ ಕಂಡ ಕೌಸಲೆಗೆ ಉಕ್ಕಿ ದುಃಖಂ ಅಳ್ತಳ್ ಮೊಗಂ ಹುದುಗಲ್ ಅಂಜಲಿಗೆ ಮಂಥರೆ ಗೆಂಟರೊಳ್ ನಿಂದೋ ಸಂಕಟವನ್ ಈಕ್ಷಿಸಿದ್ದಳ್ ವಿಕಟ ಕಂಟಕಿದೇ. ರಾಮ ಲಕ್ಷ್ಮಣರೇನೋ ಮಂಥರೆ ತಂದುಕೊಟ್ಟಂತಹ ಆ ನಾರು ಮಡಿಯನ್ನು ಉಟ್ಕೊಂಡ್ರು. ಸೀತೆ ಕೂಡ ಆ ನಾರು ಮಡಿಯನ್ನು ತಾನೂ ಹಾಗೆ ಉಟ್ಕೊಳ್ಬೇಕು ಅಂತ ಕೈಯಿಂದ ತೆಗೆದಿಟ್ಕೊಳ್ತಾಳೆ. ಆದರೆ ಪಾಪ, ರಾಜಕುಮಾರಿಯಾಗಿ ಬೆಳೆದಂತಹ ಸೀತೆಗೆ ಈ ನಾರು ವಸ್ತ್ರವನ್ನು ಹೇಗೆ ಉಟ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಕೈನಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ನೋಡ್ತಾ ಇರ್ತಾಳೆ. ಆಮೇಲೆ ರಾಮನ ಮುಖವನ್ನು ನೋಡಿ ನಾಚಿಕೆಯಿಂದ ತನ್ನ ಕೆನ್ನೆಗಳನ್ನು ಕೆಂಪು ಮಾಡಿಕೊಂಡು ಕಣ್ಣಲ್ಲೇ ಅವನನ್ನು ಕೇಳ್ಕೊಳ್ತಾಳೆ. ನನಗೆ ಇದನ್ನು ಉಟ್ಕೊಳ್ಳೋದಕ್ಕೆ ಗೊತ್ತಿಲ್ಲ, ಹಾಗಾಗಿ ನನ್ನನ್ನು ಕ್ಷಮಿಸಬೇಕು ಅಂತನ್ನೋದನ್ನ ಕಣ್ಣಿನ ಮೂಲಕನೇ ರಾಮನಿಗೆ ಹೇಳ್ತಾಳೆ. ತಕ್ಷಣ ರಾಮ ಕೊಡೆ ಇಲ್ಲಿ ಅದನ್ನು ಅಂತ ಹೇಳಿ ಅವಳ ಕೈಯಿಂದ ಆ ನಾರು ವಸ್ತ್ರವನ್ನು ತೆಗೆದುಕೊಂಡು ತಾನೇ ಅದನ್ನು ಹೇಗೆ ಉಟ್ಕೊಳ್ಳೋದು ಅನ್ನೋದನ್ನು ಸೀತೆಗೆ ತೋರಿಸ್ತಾನೆ. ಈ ದೃಶ್ಯವನ್ನು ನೋಡ್ತಾ ಇದ್ದಂತಹ ತಾಯಿ ಕೌಸಲ್ಯೆಯ ದುಃಖ ಮೇರೆ ಮೀರುತ್ತೆ. ಅವಳಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ತನ್ನ ಎರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಉಕ್ಕೇರಿದ ದುಃಖದಿಂದ
ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಈ ಸಂಕಟಕರವಾದ ದೃಶ್ಯವನ್ನು ದೂರದಲ್ಲಿ ನಿಂತು ವಿಕಟ ಕಂಟಕಿತೆಯಾದ ಮಂಥರೆ ಸುಮ್ಮನೆ ನೋಡ್ತಾ ಇರ್ತಾಳೆ. ಅವಳಿಗೆ ಈ ಯಾವ ದೃಶ್ಯವೂ ಯಾವುದೇ ರೀತಿಯ ಸಂಕಟವನ್ನಾಗಲಿ ವೇದನೆಯನ್ನಾಗಲಿ ತರೋದಿಲ್ಲ. ಮಂತ್ರಿ ಸುಮಂತ್ರನ್ ಎಸಗಲ್ಕೆ ರಥಮಂ ರಘುಧ್ವಹಂ ಸೀತೆ ಲಕ್ಷ್ಮಣರೊಡನೆ ತೇರೇರಿ ಕಾಡಿಗೈದು ತಿರೇ. ದಶರಥ ನೃಪಂ ಪುರಜನಂ ಮತ್ತಂ ಅಂತಃಪುರದ ಶ್ರೀಜನಂ ಕಣ್ಣಕಾರ್ಗಾಲದಿಂ ರೋದನಧ್ವಾನದಿಂ ರಥಚಕ್ರಮೇಣ ಅಶ್ವಕುರಪುಟೋದ್ಧೂತಮಂ ಧೂಳಿಯಂ ಮೇಣ್ ಚಕ್ರಚೀತ್ಕೃತಿಯುಮಂ ತವಿಸೀಗಿ ಪಿಂದೆ ಓಡಿದರ್ ಮೇಡಿ ಕೈ ನೀಡಿ. ನಾರು ವಸ್ತ್ರವನ್ನು ಉಟ್ಟುಕೊಂಡು ತಾವು ಧರಿಸಿದ್ದಂತಹ ಪಟ್ಟೆ ವಸ್ತ್ರಗಳನ್ನು ಆಭರಣಗಳನ್ನು ಎಲ್ಲವನ್ನು ಕಳಚಿಟ್ಟು ಈಗ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಡೋದಿಕ್ಕೆ ಸಿದ್ಧವಾಗಿ ನಿಂತರು. ಅವರನ್ನು ಕರೆದುಕೊಂಡು ಹೋಗೋದಿಕ್ಕೆ ಮಂತ್ರಿ ಸುಮಂತ್ರನೇ ತಾನೇ ರಥವನ್ನು ನಡೆಸೋದಿಕ್ಕೆ ಸಿದ್ಧವಾಗ್ತಾನೆ. ಸುಮಂತ್ರ ನಡೆಸ್ತಾ ಇದ್ದಂತಹ ರಥವನ್ನೇರಿದ ರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೋಗ್ತಾ ಇರಬೇಕಾದ್ರೆ ಆ ರಥದ ಹಿಂದೆ ಅಯೋಧ್ಯಾ ನಗರದ ಇಡೀ ಪುರಜನರು ಅಂತಃಪುರದ ಸ್ತ್ರೀಯರು ಜೋರಾಗಿ ಗೋಳಿಡ್ತಾ ತಾವು ಕೂಡ ಓಡೋಡಿ ಬರ್ತಾರೆ. ಅವರ ಕಣ್ಣೀರು ಅವರ ರೋದನವನ್ನು ನೋಡೋದಿಕ್ಕೆ ಯಾರಿಂದನೂ ಸಾಧ್ಯನೇ ಆಗೋದಿಲ್ಲ. ಆ ರೋದನವನ್ನು ಮರೆಸುವ ಹಾಗೆ ಇವರ ರಥಗಳ ಚಕ್ರದ ಧ್ವನಿ ಅದನ್ನು ಮರೆ ಮಾಡುತ್ತೆ. ಮುದಿಯರಸೂ ವಾಯುವೇಗದಿ ಪರಿಯುತಿರ್ದ ಆ ರಥ ಜವಕೆ ಜವಂ ಗುಂದಿ ನಿಡು ಸರದಿ ರಾಮನಂ ಕರೆದು ವರಲಿ ರಥದ ರಜ ಪಥವನ್ ಎವೆಯಿ ಕದೆಯೀಕ್ಷಿಸುತ್ತೇ ಕೇಳ್ ನಿಂದನಲ್ಲಿಯೇ ಕಂಡರಿಸಿದಂತೆ ನಿಟ್ಟಿಸಿರ ನಟ್ಟಾಲಿ ಬೀಳ್ವಿನಂ ಧೂಳ್ವಟ್ಟೆಯುಂ ಕಣ್ಗೆ ಮರೆಯಾಯ್ತು ಮರವಟ್ಟು ಬಿಳ್ದನ ಕೋಸಲೇಶಂ ನಟ್ಟ ನಡುವೀರಿ ಮಟ್ಟೆಯಲೇ ಕೌಸಲೆ ಕೂಡೆ ಕಂಡು ಓಡಿ ಪಿಡಿದು ಎತ್ತಲ್. ಇಡೀ ಪುರದ ಜನರು ರಾಮನ ರಥದ ಹಿಂದೆ ಓಡಿ ಓಡಿ ಹೋಗ್ತಾ ಇರಬೇಕಾದ್ರೆ ದಶರಥನು ಕೂಡ ತಾನೂ ರಾಮನ ಹಿಂದೆ ಹೋಗುವ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಕೈಗಳನ್ನು ನೀಡಿ ನಿಂತಲ್ಲಿಂದನೇ ರಾಮ 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 ಕರೀತಾ ಇರ್ತಾನೆ, ಜೋರಾಗಿ ಕಿರಿಸ್ತಾನೆ. ಹೀಗೆ ರಾಮನನ್ನು ಕರೆದು ಕೂಗುತ್ತಾ ನೋಡ್ತಾ ಇರಬೇಕಾದ್ರೆ ಆತನ ಕಣ್ಣುಗಳಿಗೆ ರಥದಿಂದ ಏಳ್ತಾ ಇರುವಂತಹ ಧೂಳು ಆವರಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ಧೂಳು ಕೂಡ ಅವನ ಕಣ್ಣಿನಿಂದ ಮರೆಯಾಗ್ತಾ ಹೋಗುತ್ತೆ. ದಶರಥ ತನ್ನ ದೃಷ್ಟಿ ಸೋಲುವವರೆಗೂ ಕೂಡ ಆ ಕಡೆನೇ ನೋಡ್ತಾ ನಿಂತಿರ್ತಾನೆ. ಹೀಗೆ ನೋಡ್ತಾ ಇರುವವನಿಗೆ ಮಾನಸಿಕ ವೇದನೆ ಹೆಚ್ಚಾಗಿ ಎಚ್ಚರದಪ್ಪಿ ಮರಗೆಟ್ಟು ಮೈ ಮರೆತು ಕೆಳಗಡೆ ಬಿದ್ದೋಗ್ತಾನೆ. ದಶರಥ ಕೆಳಗೆ ಬೀಳ್ತಾ ಇದ್ದಂತೆಯೇ ಕೌಸಲ್ಯ ಓಡಿ ಬಂದು ದಶರಥನನ್ನು ಎತ್ತಿ ಹಿಡಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಳೆ. ಕೌಸಲೆಯನ್ನು ನೋಡಿದ ದಶರಥನಿಗೆ
ಈಗಾಗಲೇ ಮತಿಭ್ರಮಣೆಯ ರೀತಿನಲ್ಲಿ ಆಗ್ಬಿಟ್ಟು ಕಣ್ಣಿಗೆ ಬೇರೇನೇನೋ ಕಾಣಿಸ್ತಾ ಇರುತ್ತೆ. ಕೌಸಲ್ಯೆಯನ್ನು ಕೈಕೆ ಅಂತ ತಿಳ್ಕೊಂಡು ಅವಳನ್ನು ದೂರ ತಳ್ತಾನೆ, ಬೈತಾನೆ. ಆ ಕೈಕೆಯಂ ಕಂಡು ಚೀರಿದಂಬುರಿವ ಕೋಪಿ ಬಳಿ ಸಾರದಿರ್ ಪಾಪಿ ಕಣ್ಬೊಲದೊಳಗಿರದೆ ಸಾಯ್ ತೊಲಗು ನೀ ನಿನ್ಯನಗೆ ಸತಿಯಲ್ಲ ನಿನಗೆ ಆಂ ಪತಿಯುಂ ಅಲ್ಲ ತರ್ಪಣಂ ಕೊಟ್ಟೆನ್ ಇದೋ ನೀರೆಳ್ಳು ಕೊಳ್ ಎನುತೆ ಮುಷ್ಟಿಯಂ ನೆಲದ ಧೂಳಿಯನ್ ಎತ್ತಿ ಬೀಸಿದಂ. ಪಾಪಿ, ನನ್ನ ಹತ್ರ ನೀನ್ ಬರಬೇಡ, ನನ್ನ ಕಣ್ಣೆದುರಿಗೆ ನಿಲ್ಬೇಡ, ತೊಲಗು, ಸಾಯಿ, ಎಲ್ಲಾದರೂ ಹಾಳಾಗಿ ಹೋಗು. ಇನ್ಮೇಲೆ ನೀನು ನನ್ನ ಹೆಂಡತಿಯೋ ಅಲ್ಲ, ನಾನು ನಿನಗೆ ಗಂಡನೂ ಅಲ್ಲ. ಈಗೋ ಈಗಲೇ ನಿನಗೆ ಎಳ್ಳು ನೀರಿನ ತರ್ಪಣವನ್ನು ನಾನು ಕೊಡ್ತಾ ಇದ್ದೀನಿ, ತಗೋ ಅಂತ ಹೇಳಿ ಅವಳನ್ನು ಬೈದು ನೆಲದಲ್ಲಿರುವಂತಹ ಮಣ್ಣನ್ನು ತನ್ನ ಕೈಗಳಿಂದ ಎತ್ಕೊಂಡು ಅವಳ ಮೇಲೆ ತೂರಿ ಶಪಿಸಿ ದಶರಥ ಕೈಕೆ ಎಂದು ತಿಳಿದು ಕೌಸಲ್ಯೆಯನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ. ದೊರೆಯಿಂತು ಚಿತ್ತ ವೈಕಲ್ಯದಿ ದುಕ್ಕಡಾಕಿ ನೀಂದೆ ಒಯ್ವಡೆದನೋಲ್ ಕಿಳ್ತು ನವಿರಂ ಶರೀರಮಂ ವಸನಂಗಳಂ ಚರಿಸೆ ಬಟ್ಟೆ ಬೆಂತರನಂತೆ ಕೌಸಲ್ಯೇ ಲಕ್ಷ್ಮಣನ ತಾಯಿ ಬೆರಸಿ ಸಾಸದಿಂ ತಂದಳ್ ಅವನಂ ರಾಜಮಂದಿರಗೆ. ದಶರಥ ತನಗಾಗಿರುವ ಮನೋವಿಕಾರದಿಂದ ದುಃಖದಿಂದ ಹುಚ್ಚು ಹಿಡಿದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ದುಃಖ ಡಾಕಿನಿಯೇ ಅವನನ್ನು ಆವರಿಸಿರುವ ರೀತಿನಲ್ಲಿ ನಡ್ಕೊಳ್ತಾನೆ. ತನ್ನ ತಲೆಗೂದಲುಗಳನ್ನು ಕಿತ್ತು ಬಿಸಾಡ್ತಾ, ಮೈಮೇಲೆ ಹಾಕಿಕೊಂಡಿರುವ ಬಟ್ಟೆನೆಲ್ಲ ತೆಗೆದು ಬಿಸಾಡ್ತಾ, ದಾರಿನಲ್ಲಿ ಹೋಗುವ ಬೆಂತರದ ರೀತಿನಲ್ಲಿ, ಪಿಶಾಚಿಯ ರೀತಿನಲ್ಲಿ, ಏನೂ ತನಗೇನೂ ಗೊತ್ತೇ ಆಗ್ತಾ ಇಲ್ಲ ಎನ್ನುವ ರೀತಿನಲ್ಲಿ ಕಣ್ಣುಗಳನ್ನು ಎಲ್ಲೋ ನಿಲ್ಲಿಸಿ, ಹೀಗೆ ಹುಚ್ಚನ ರೀತಿನಲ್ಲಿ ನಡೆದುಕೊಳ್ಳುತ್ತಾ ಇರುವಂತಹ ದಶರಥನನ್ನು ಕೌಸಲ್ಯೆ ಸುಮಿತ್ರೆಯ ಸಹಾಯದಿಂದ ತುಂಬ ಸಾಹಸ ಪಡೆದು ಅವನನ್ನು ಹಿಡಿದು ಕರೆದುಕೊಂಡು ಅರಮನೆಯ ರಾಜಮಂದಿರಕ್ಕೆ ಕರೆದುಕೊಂಡು ಬರ್ತಾಳೆ. ಶೂನ್ಯಮಂ ಕಂಡು ಪಳಯಿಸು ತೀರ್ಧನಂ ಸಜ್ಜೆಗೆ ಉಯ್ಯಲ್ಕೆ ಹೊರಳಿದನು ಮರುಳಂ ಅರಿದವನಂದದಿ ನರಳ್ದೋ ಸುಯ್ದೋ ಕರೆದನು ರಾಮನಂ ಕಂಡವರನೆಲ್ಲರಂ ಜನಕ ಜಾವಲ್ಲಭಂಗೆತ್ತು ತಬ್ಬುಗೆಗೆ ಎಳತಿ ಮುನ್ನುಗ್ಗಿ ಮಂಚದಿಂದ ಉರುಳಿದಂ ಕೈಕೆಯಂ ಪಳಿದೋ ಬಯಲಂ ನಿಟ್ಟಿ ಸಾಕೆ ಗಂಡವನಂತೆ ಥು ಎಂಜಲುಗುಳುತ್ತೆ ವಿಕಲಮತಿ ದಶರಥಂ ಕಡು ಭಯಂಕರನಾದಂ ಅತಿ ಸನ್ನಿ ಏದನೋ. ದಶರಥನನ್ನು ಅರಮನೆಗೆ ಕರೆದುಕೊಂಡು ಬಂದರೂ ಕೂಡ ಆತ ಅಲ್ಲಿ ಯಾರೂ ಇಲ್ಲದಿದ್ದರೂ, ಶೂನ್ಯ ಇದ್ದರೂ, ಖಾಲಿಯಾಗಿದ್ರೂ ಕೂಡ ಯಾರೋ ನಿಂತಿದ್ದಾರೆ ಎಂದು ಭ್ರಮಿಸಿ ಅವರನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ. ಮಂಚದ ಮೇಲೆ ಮಲಗಿದ್ದಂಥವನು
ಹೀಗೆ ಬೈತಾ ಕೆಳಗಡೆ ಉರುಳಿ ಬಿದ್ದೋಗ್ತಾನೆ. ಮರಳು ಅಮರಿದಂತೆ ಹುಚ್ಚು ಹಿಡಿದ ರೀತಿನಲ್ಲಿ ನರಳಿ ಬಿಸು ಸುಯಿದು ರಾಮನನ್ನು ಕರೆಯುತ್ತಾ, ಕಂಡ ಕಂಡವರನ್ನೆಲ್ಲ ರಾಮನೇ ಎಂದು ತಿಳಿಯುತ್ತಾ ಅವರನ್ನು ತಬ್ಬಿಕೊಳ್ಳೋಕೆ ಓಡೋಗ್ತಾನೆ. ತಬ್ಬಿಕೊಳ್ಳೋದಿಕ್ಕೆ ಓಡೋಗುವಾಗ ಮಂಚದಿಂದ ಇಳಿಯೋದಿಕ್ಕೆ ಸಾಧ್ಯವಾಗದೆ ಮತ್ತೆ ಅಲ್ಲಿಂದ ಕೆಳಗೆ ಬಿದ್ದೋಗ್ತಾನೆ. ಕೈಕೆಯನ್ನು ಮಾತು ಮಾತಿಗೂ ಬೈತಾ ಇರ್ತಾನೆ. ಬಯಲಿನಲ್ಲಿ ಕೈಕೆ ನಿಂತಿದ್ದಾಳೆ ಎಂದು ಭ್ರಮಿಸಿ ಥೂ ಎಂದು ಅವಳ ಮೇಲೆ ಎಂಜಲನ್ನು ಉಗುಳಿ ಸನ್ನಿ ಏರಿದವನಂತೆ ವಿಕಲಮತಿಯಾದ ದಶರಥ ಭಯಂಕರವಾಗಿ ನಡೆದುಕೊಳ್ತಾನೆ. ರಾಮನ ಅಗಲಿಕೆಯಿಂದ ದಶರಥನ ಸ್ಥಿತಿ, ಆತನ ಮಾನಸಿಕ ಸ್ಥಿತಿ ಹೇಗಾಗಿದೆ ಎನ್ನೋದನ್ನು ಕವಿ ಇಲ್ಲಿ ಬಹಳ ಸೊಗಸಾಗಿ ವರ್ಣಿಸೋದನ್ನು ನಾವಿಲ್ಲಿ ನೋಡಬಹುದು. ಬೈಗುಗಪ್ಪು ಇಳಿಯುತ್ತಿರ ಅತ್ತ ರಾಮಂ ತನ್ನ ರಥದ ಬೆಂಬಳಿ ಬಿಡಿದು ಬರುತ್ತಿರ್ತ ಪೌರರಂ ಪಿಂತಿರುಗಿಂ ಎಂದು ಬೇಡಿದೊಡಂ ಅದನು ಎದ್ದೆಗೊಳದೆ ತೇರೊಡನೆ ಪರಿಯುತ್ತಿರಲ್ ಅವರೋತೆ ಎಂಬಂತೆ ಹಾದಿಗೆ ಅಟ್ಟಂ ಬಂದುದು ಆ ತಮಸೆಯೇ ಬೀಡಂ ಬಿಟ್ಟ ನದಿಯ ತಟದಲ್ಲಿ. ಅರಮನೆಯಲ್ಲಿ ದಶರಥನ ಸ್ಥಿತಿ ಹೀಗಿರುವಾಗ ರಥದಲ್ಲಿ ರಾಮ ಕಾಡಿಗೆ ಹೋಗ್ತಾ ಇರಬೇಕಾದ್ರೆ ಆತನ ಹಿಂದೆ ಇಡೀ ಪುರಜನರು ನಾವು ನಿಂಜತನಲ್ಲೇ ಕಾಡಿಗೆ ಬಂದ್ಬಿಡ್ತೀವಿ ಅಂತ ಓಡೋಗ್ತಾ ಇರ್ತಾರೆ. ಸಂಜೆ ಆಗತ್ತೆ, ಸಂಜೆವರೆಗೂ ಹಾಗೆ ಬರ್ತಾನೆ ಇರ್ತಾರೆ. ಇನ್ನು ಸಾಯಂಕಾಲ ಆಯಿತು, ನೀವ್ಯಾರೂ ಬರೋದು ಬೇಡ, ಹೋಗಿ ಅಂತ ರಾಮ ಹೇಳಿದ್ರು ಕೂಡ ಆತನ ಮಾತನ್ನು ಕೇಳೋದಿಕ್ಕೆ ಯಾರೂ ಸಿದ್ಧವಾಗಿರೋದಿಲ್ಲ. ಅವನ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ರಥದ ಹಿಂದೆಯೇ ಅವರೆಲ್ಲರೂ ಬರ್ತಾ ಇರ್ತಾರೆ. ಅವರ ಮನಸ್ಸಿನ ಆಸೆಗೆ ಅಡ್ಡ ಬಂದ ರೀತಿನಲ್ಲಿ ಎದುರಿಗೆ ತಮಸಾ ನದಿ ಕಾಣುತ್ತೆ. ತಮಸಾ ನದಿಯ ತೀರದಲ್ಲಿ ಆ ದಿನದ ಸಂಜೆ ರಾಮ ಸೀತಾ ಲಕ್ಷ್ಮಣರೊಡನೆ ಬೀಡುಬಿಡುತ್ತಾನೆ. ಮೂಡುಬಾನಿನ ಕರೆಯೊಳ್ ಉಷವೆಣ್ಣು ನಸುಗಂಡೆರೆವಳ್ತು ಮರಗಳಡಿ ಮಲಗಿಯುಂ ನಿದ್ದೆಯಾಳದೊಳ್ ಅತ್ತಿ ಬಿತ್ತಿರೆದಣಿದ ಮಂದಿ ಸತ್ತಿಲ್ಲದೆಯೇ ತೇರನೇರಿ ನದಿಯಂ ಪಾಯ್ದು ದಾಂಟಿ ನಡೆದನು ರಾಮನು ಆಸೆಂದನಂ ನಡಸೆ ಮಂತ್ರಿ ವಂಚಿತರಪ್ಪವೋಲ್ ಅಯೋಧ್ಯಾ ಜನಂ. ಮೂಡಣ ದಿಕ್ಕಿನಲ್ಲಿ ಉಷೆ ಎನ್ನುವಂತಹ ಹೆಣ್ಣು ಕಣ್ಣು ತೆರೀತಾ ಇದ್ದಾಳೆ. ಅಂದರೆ ಆಗಷ್ಟೇ ಬೆಳಗಾಗೋದಿಕ್ಕೆ ಶುರುವಾಗಿದೆ. ರಾಮ ಎದ್ದೇಳ್ತಾನೆ. ಎದ್ದವನು ನೋಡ್ತಾನೆ, ಎಲ್ಲರೂ ತನ್ನ ಜೊತೆ ಬಂದಿರುವಂಥ ಇಡೀ ಪರಿವಾರದವರು ಮಲಗಿರ್ತಾರೆ. ಬೆಳಗ್ಗಿನಿಂದ ಸಂಜೆವರೆಗೂ ನಿನ್ನೆ ದಿನ ಓಡೋಡಿ ಬಂದಿದ್ದಂತಹ ಆ ಎಲ್ಲರೂ ಆಯಾಸದಿಂದ ಮಲಗಿರುವುದನ್ನು ನೋಡಿ ಸದ್ದಿಲ್ಲದೆ ಸೀತಾ ಲಕ್ಷ್ಮಣ ಮತ್ತು ಸುಮಂತ್ರನನ್ನು ಮಾತ್ರ ಕರೆದುಕೊಂಡು ರಥವನ್ನು ಏರಿ ಎಲ್ಲ ಪರಿವಾರವನ್ನು ಕೂಡ ಅಲ್ಲೇ ಬಿಟ್ಟು ದೋಣಿಯ ಮೂಲಕ ಮುಂದೆ ಸಾಗ್ತಾರೆ. ಬನಮಲರ್ ತಂಬೆಲರ್ ಪೂವಿಸಿಲ್ ಪಕ್ಕಿಯುಲಿಗಳ್ ರಮಣೀಯ ತಮಸೆಯಂ ಕಮನೀಯಂ ಅಪ್ಪಂತೆ ಗೈಯೇ ನಿತ್ಯಯಿಂ ಎತ್ತ ಮಂದಿ ರಾಮನಂ ಅರಸಿ ಕಾಣದಿರೇ ಹಂಬಲಿಸೇ ಹುಡುಕೀ.
ರೋದಿಸುತ್ತ ಇರದೆ ಪಿಂತಿರುಗಿದರ್. ನೀರ್ ಅರತ ಕಡಲಂತೆ ಓಲಿರ್ತ ಸಾಕೇತ ಪುರಿಗೆ ಪಿಂತಿರುಗಿದರ್. ನಾನಾವರ್ಣ ರಮಣೀಯ ದಿನ ದೇವಿತಾಂ ಬಾಲಾರ್ಕ ಕಲಶ ದೀಪಂ ಬಿಡಿದು ಹೊತ್ತರೆಯ ಹೊಸ್ತಿಲಂ ದಾಂಟುತ್ತಿರೆ ಸೇರ್ದುದಾತೇರು ಅಯೋಧ್ಯೆಯ ನಾಡಿನ ಎಲ್ಲೆಯಂ. ಜನಕದೆಗೆ ಕಣ್ಗೆಟ್ಟ ಮಾಗೆ ಮರೆತುದು ಮನಂ ಕ್ಲೇಶಮಂ ವನವಾಸದ. ಬೆಳಗಾಯ್ತು, ತಣ್ಣನೆಯ ಗಾಳಿ ಬೀಸೋದಿಕ್ಕೆ ಶುರುವಾಯ್ತು, ಎಳೆಯ ಬಿಸಿಲು ಮೈಮೇಲೆ ಬೀಳ್ತಾ ಇತ್ತು, ಹಕ್ಕಿ ಪಕ್ಷಿಗಳ ಕಲರವ ನಾದ ಕೇಳಿಸ್ತಾ ಇತ್ತು. ಮಲಗಿದ್ದ ಜನ ಕೂಡ ಎಚ್ಚರಗೊಂಡ್ರು. ನಿದ್ದೆಯಿಂದ ಎದ್ದಂತಹ ಅಯೋಧ್ಯೆಯ ಜನರು ಕಣ್ತೆರೆದು ನೋಡಿದ್ರೆ ರಾತ್ರಿ ತಮ್ಮ ಜೊತೆನಲ್ಲಿ ಮಲಗಿದ್ದಂತಹ ರಾಮ ಮತ್ತು ಸೀತಾ ಲಕ್ಷ್ಮಣ ಸುಮಂತ್ರರು ಕಾಣಿಸ್ತಾ ಇಲ್ಲ. ಅವನಿಗೋಸ್ಕರ ಹಂಬಲಿಸಿ ಸುತ್ತ ಎಲ್ಲ ಕಡೆ ಹುಡುಕ್ತಾರೆ, ಸ್ವಲ್ಪ ದೂರ ಹೋಗಿ ನೋಡ್ತಾರೆ, ಎಲ್ಲೂ ಕಾಣಿಸೋದಿಲ್ಲ. ಅಷ್ಟೊತ್ತಿಗಾಗಲೇ ರಾಮ ಸುಮಂತ್ರನ ಜೊತೆನಲ್ಲಿ ಬಹಳ ದೂರ ಹೊರಟೋಗಿರ್ತಾನೆ. ಈ ಜನ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಅನಿವಾರ್ಯವಾಗಿ ಅಯೋಧ್ಯೆಗೆ ಸಾಕೇತಪುರಿಗೆ ಹಿಂದಿರುಗ್ತಾರೆ. ಕಡಲು ನೀರು ಬತ್ತಿ ಹೋದಂತಹ ಕಡಲು ಹೇಗಿರುತ್ತೋ ಆ ರೀತಿ ಅಯೋಧ್ಯ ನಗರಿ ಸಾಕೇತಪುರಿ ಇವತ್ತು ಅವರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇತ್ತ ರಾಮ ಲಕ್ಷ್ಮಣ ಸೀತೆಯರು ಮುಂದೆ ಮುಂದೆ ಸಾಕ್ತಾ ಇದ್ದಂತೆ ದಿನದೇವಿ ಅಂದರೆ ದಿನದ ದೇವಿ ಬಾಲಾರ್ಕನನ್ನು ಸೂರ್ಯನನ್ನೇ ಕಲಶದ ದೀಪದಂತೆ ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ದಾಳೋ ಎನ್ನುವ ರೀತಿಯಲ್ಲಿ ಬೆಳಕಾಗ್ತಾ ಇದೆ. ಬೆಳಕಾಗ್ತಾ ಇದ್ದಂತೆ ಅಯೋಧ್ಯಾಪುರದ ಅಂತಿಮದ ಎಲ್ಲೆಯ ಗಡಿಗೆ ಇವರು ಬಂದು ತಲುಪಿದ್ದಾರೆ. ಜನಕಜಯ ಕಣ್ಣಿಗೆ ಬಹಳ ಸೊಗಸಾಗಿ ಅಲ್ಲಿನ ವಾತಾವರಣ ಕಾಣಿಸ್ತಾ ಇದೆ. ಈ ಸುಂದರವಾದಂಥ ವಾತಾವರಣವನ್ನು ನೋಡ್ತಾ ಸೀತೆ ತನ್ನ ಮನಸ್ಸಿನ ಎಲ್ಲ ಕಷ್ಟ ಕೋಟಲೆಗಳನ್ನು ಕೂಡ ಮರೆಯೋದಿಕ್ಕೆ ಆರಂಭಿಸ್ತಾಳೆ. ತೇಜಿಗಳ್ ಕಟವಾಯಿಯಿಂದೆ ಬೆಳ್ನೊರೆ ಸೂಸಿ ಮೈ ಬೆಮರಿ ತಮ್ಮ ನೆಳಲಂ ತಾಮೆ ತುಳಿದು ಮುಂದೆ ಓಡುತ್ತಿರೆ ಮಂಗಳಂ ಬೆತ್ತ ವೇದ ಶ್ರುತಿಯನುತ್ತರಿಸಿ ಚಂಕಣ ದೆಸೆಗೆ ತಿರುಗಿ ಗೋಸಮೂಹದ ತಟದ ಗೋಮತಿಯ ದಾಂಟಿ ಬರ್ಕಿಗಳ ಕೇಕಧ್ವನಿಯ ಕೊಂಚೆಯಂಚೆಗಳ ಉಲಿಯ ಸುಂದರ ಸಂಧಿಕೆಯ ಹಿಂದಿಕ್ಕಿ ಮೈದೋರಿದುದು ಮುಂದೆ ಶೈವಲಂ ಲವಲೇಶಂ ಗಿರದ ನಿರ್ಮಲ ಸಲಿಲ ಸುರಧುನಿ ತ್ರೇತಾಯುಗದ ಗಂಗೆ ವಿಷ್ಣು ಪಾದಚ್ಯುತೆಯ ಶಂಕರ ಜಟಾಜೂಟ ವಿಗಳಿತೆಯ ನೀರುಲಿಯ ನೊರೆನಗೆಯ ಜಡೆ ಬೊನಲ ತೆರೆ ನಡೆಯ ಮುಂದೆ ಗಂಗೆ ಮೈದೋರಿದಳು. ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಬಹಳ ಹೊತ್ತು ಪ್ರಯಾಣ ಮಾಡಿಬಿಡ್ತಾರೆ. ಅವರ ರಥದ ಕುದುರೆಗಳ ಬಾಯಿಯಿಂದ ನೊರೆ ಬರೋದಕ್ಕೆ ಶುರುವಾಗುತ್ತೆ. ಅಂದರೆ ಅವುಗಳಿಗೂ ಕೂಡ ಆಯಾಸ ಆಗಿದೆ, ಮೈಯಲ್ಲಿ ಬೆವರು ಹರಿತಾ ಇದೆ. ತಮ್ಮ ನೆಳಲನ್ನು ತಾವೇ ತುಳಿಯುತ್ತಾ ಆ ಕುದುರೆಗಳು ಮುಂದೆ ಸಾಗುತ್ತವೆ. ತಮ್ಮ ನೆಳಲನ್ನು ತಾವೇ ತುಳಿಯೋದು ಅಂತಂದರೆ ಬಿಸಿಲು ನಡುನೆತ್ತಿಗೆ ಬಂದಿದೆ, ಮಧ್ಯಾಹ್ನವಾಗಿದೆ. ಈ ಮಧ್ಯಾಹ್ನದ ಬಿಸಿಲಿನಲ್ಲಿ ಕುದುರೆಗಳು ಆಯಾಸದಿಂದ ಹೋಗ್ತಾ ಇರಬೇಕಾದ್ರೆ
ಮಂಗಳಮಯವಾದ ವೇದದ ಧ್ವನಿಗಳು ಕೇಳಿಸುವಂತಹ ವೇದಾ ನದಿಯ ತೀರ ಇವರಿಗೆ ಕಾಣಿಸುತ್ತೆ. ವೇದಾ ನದಿಯನ್ನು ದಾಟಿಕೊಂಡು ದಕ್ಷಿಣದ ಕಡೆಗೆ ಪ್ರಯಾಣ ಆರಂಭಿಸ್ತಾರೆ. ದಕ್ಷಿಣದಲ್ಲಿ ಗೋವಿನ ಸಮೂಹಗಳಿಂದ ಆವರಿಸಿದ್ದಂತಹ ಗೋಮತಿ ನದಿ ಇವರಿಗೆ ಎದುರಾಗುತ್ತೆ. ಗೋಮತಿ ನದಿಯನ್ನೂ ಕೂಡ ದಾಟಿಕೊಂಡು ಗಂಗಾ ನದಿಯ ತಡಕ್ಕೆ ಇವರು ಬರ್ತಾರೆ. ಗಂಗಾ ನದಿ ವಿಷ್ಣುವಿನ ಪಾದವನ್ನು ಮುಟ್ಟಿ ಮುಂದೆ ಹರಿದು ಬಂದಂಥವಳು, ಶಂಕರನ ಜಟೆಯಿಂದ ಇಳಿದು ಬಂದಂಥವಳು, ನೊರೆ ನಗೆಯನ್ನು ಚೆಲ್ಲುತ್ತಾ ಜಡೆ ಹೊನಲನ್ನು ಹರಿಸುತ್ತಾ ತೆರೆಗಳನ್ನು ಅಪ್ಪಳಿಸಿಕೊಂಡು ಗಂಗಾ ನದಿ ಹರಿಯುವುದನ್ನು ಅವರು ನೋಡ್ತಾರೆ. ಜನ್ಹು ಜಾತೆ ಎಂ ದರ್ಶಿಸಿದೊಡನೆ ತೇರ ಇಳಿದು ಮಣಿದರೆ ಪಣೆಗೆ ತಿಲಕಂ ಗಿಡೆ ದಣಿದ ಅಶ್ವಗಳಿಗೆ ನೀರಂ ತೋರ್ದು ಮೈ ತಿಕ್ಕಿ ಮೀಯಿಸುತ್ತೆ ಮರದಡಿ ನೆಳಲ್ ತಂಪಲೊಳ್ ಕಟ್ಟಿ ಪಸಿವುಲ್ಗಳಂ ಕುಯ್ದು ಅಡಕಿದನ್ ಮಂತ್ರಿಯೇ ರಾಮನಿಂಗಳ ತರುವ ತಣ್ಣೆಳಲ್ ಮಡಿಲೊಳಗೆ ಪಬಡಿಸಿದನಾಸೀತ ಎಡೆಯೇ ಪಚ್ಚನೆ ನೆಲದ ಮೇಲೆ. ಕವಿ ಇಲ್ಲಿ ಗಂಗೆಯನ್ನ ಜಹ್ನು ಜಾತೆ ಅಂತ ಕರೀತಾನೆ. ಜಹ್ನು ಎನ್ನುವ ಮಹರ್ಷಿಯ ಹೊಟ್ಟೆ ಒಳಗಡೆ ಹೋಗಿ ಗಂಗೆ ಬಂದವಳಾದ್ದರಿಂದ ಅವಳಿಗೆ ಜಹ್ನು ಜಾತೆ, ಜಾಹ್ನವಿ ಎನ್ನುವ ಹೆಸರಿದೆ. ಈ ಜಾಹ್ನವಿಯನ್ನು ಗಂಗಾ ನದಿಯನ್ನು ನೋಡಿದ ಕೂಡಲೇ ಇವರೆಲ್ಲರೂ ತೇರಿನಿಂದ ಇಳಿದು ದೂರದಿಂದಲೇ ಅವಕ್ಕೆ ಗಂಗಾ ನದಿಗೆ ನಮಸ್ಕರಿಸ್ತಾರೆ. ಅವರ ಹಣೆಗೆ ಮಣ್ಣಿನ ತಿಲಕ ಅಂಟಿಕೊಳ್ಳುವ ಹಾಗೆ ಇಳಿದು ಗಂಗಾ ನದಿಯ ತೀರದಲ್ಲಿ ಮೊದಲು ತಮ್ಮನ್ನು ಕರೆದುಕೊಂಡು ಬಂದ ಅಶ್ವಗಳ ಆಯಾಸವನ್ನು ಪರಿಹರಿಸುವುದಕ್ಕೋಸ್ಕರ ಸುಮಂತ್ರ ಅವುಗಳಿಗೆ ನೀರನ್ನು ಕುಡಿಸಿ ಮೈ ತಿಕ್ಕಿ ಸ್ನಾನ ಮಾಡಿಸಿ ಒಂದು ಮರದ ತಣ್ಣನೆಯ ನೆರಳಿನ ಕೆಳಗಡೆ ಅವುಗಳನ್ನು ಮಲಗೋದಿಕ್ಬಿಡ್ತಾನೆ. ಅಲ್ಲೇ ಇದ್ದಂತಹ ಹಸಿರಾದ ಹುಲ್ಲುಗಳನ್ನು ಕತ್ತರಿಸಿಕೊಂಡು ಬಂದು ಅವುಗಳಿಗೆ ಆಹಾರವನ್ನೂ ಕೊಡ್ತಾನೆ. ರಾಮನು ಸೀತೆ ಲಕ್ಷ್ಮಣರ ಜೊತೆಗೆ ಒಂದು ಮರದ ನೆರಳಿನಲ್ಲಿ ತಂಪಾದ ವಾತಾವರಣದಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾನೆ. ಕೇಳ್ದ ವಾರ್ತೆಯಂ ಶೃಂಗಿ ಬೇರ ಪುರ ನಾಮಧೇಯದ ಬೇಡರ ಊರಿಂಗೆ ಅರಸು ಗುಹಂ ಗುಹಂ ಬಂದನಲ್ಲಿಗೆ ಮನೋಮುದದಿ ಪಿರಿಯ ಅತಿಥಿಯಂ ಸತ್ಕರಿತೇ ಮುಡಿಯಿಕ್ಕಿ ರಾಘವನ ಚರಣದ ಎಡೆ ಚರಣದೆಡೆ ಕಾಣಿಕೆಯ ನೀಡಿದನು ತರತರದ ಪಣ್ಗಳಂ ಪೂಗಳಂ ಮಾಂಸಾನ್ನಮಂ ಭುಜಿಸಿ ಸರ್ವರಂ ತಣಿಯುತಂ ತೊರೆಯ ತೀರದ ತಿರೆಯ ತೊಡೆ ಮೇಲೆ ಮುಗ್ಗುಲಿಕ್ಕುತೆ ಕಳೆದರ್ ಆರಾತ್ರಿಯಂ ಸುಖದ ನಿದ್ರೆಯಲಿ. ಇವರು ಉಳಿದುಕೊಂಡಂತಹ ಆ ಜಾಗ ಶೃಂಗಿಬೇರಿಪುರ ಎನ್ನುವಂತಹ ಒಂದು ಊರು. ಅದನ್ನು ಆಳ್ತಾ ಇದ್ದಂಥವನು ಬೇಡರ ಒಡೆಯನಾದ ಗುಹ. ಗುಹನಿಗೆ ರಾಮ ಲಕ್ಷ್ಮಣ ಸೀತೆಯರು ತನ್ನ ಊರಿಗೆ ಬಂದಿರುವಂತಹ ಸುದ್ದಿ ತಿಳಿಯುತ್ತೆ. ತಕ್ಷಣ ಅವರನ್ನು ನೋಡೋದಿಕ್ಕೆ ಆತ ಓಡಿ ಬರ್ತಾನೆ. ಬಂದವನು ರಾಘವನನ್ನು ನೋಡಿ ಆತನ ಹಣೆಗೆ ತಲೆಬಾಗಿ ನಮಸ್ಕರಿಸಿ ತಾನು ತಂದಂತಹ ಹಣ್ಣುಗಳನ್ನು, ಹೂಗಳನ್ನು, ಮಾಂಸಾನ್ನವನ್ನು ಕಾಣಿಕೆಯಾಗಿ ನೀಡ್ತಾನೆ.
ಎಲ್ಲರೂ ಅವನು ತಂದಂತಹ ಈ ಕಾಣಿಕೆಯನ್ನ ತಿಂದು ಆಯಾಸವನ್ನ ಪರಿಹರಿಸಿಕೊಂಡು ಅಂದಿನ ರಾತ್ರಿ ಗಂಗಾ ನದಿಯ ತೀರದ ಭೂಮಿಯನ್ನೇ ತೊಡೆಯನ್ನಾಗಿ ಮಾಡಿಕೊಂಡು ಅವುಗಳ ಮೇಲೆ ಮಲಗಿ ತಮ್ಮ ಆಯಾಸವನ್ನ ಪರಿಹರಿಸಿಕೊಂಡು ಸುಖವಾಗಿ ನಿದ್ರೆ ಮಾಡ್ತಾರೆ. ಮರುದಿನಂ ಕೋಕಿಲ ಭರದ್ವಾಜ ಬರ್ಹಿ ಕೇಕಾಧ್ವನಿಗಳೊಡನೆ ಮೊಗಂ ದೋರುತಿರೆ ರಘುನಂದನೆಚ್ಚಯಂದದಿ ಜಾಹ್ನವಿಯ ದಾಂಟೆಗೆ ಬಿಯದರೊಡೆಯಂ ಗುಹಂ ತರಿಸಿದನು ನಾವೆಯಂ ಪುಲಿ ಚಿರತೆ ಜಿಂಕೆಯ ತೊವಲ್ ಪೊಲಿದುದಂ ಸೀತೆ ಮೇಣ್ ಲಕ್ಷ್ಮಣರಂ ಏರಲ್ಕೆ ಬೆಸತಿ ತಾನು ಒಯ್ಯನೆಯೇ ಪ್ರಿಯ ಮಂತ್ರಿಯಡೆಗೈದೇ ಮೈದಡವೇ ತಂತೈಸಿ ಬೇಡಿದನು ಸಾಕೇತಪುರಿಗೆ ದಶರಥ ನೆಡೆಗೆ ಕೌಸಲೆ ಸುಮಿತ್ರೆಯರ್ ಕೈಕೆ ಪುರಜನರೆಡೆಗೆ ತಮ್ಮ ಒಲ್ಮೆಯಂ ಪೊತ್ತು ನಡೆವಂತೆ ಬೇಡಿದನು ಮರುದಿನ ಬೆಳಗಾಯಿತು. ಹಂಸ ಪಕ್ಷಿಗಳ, ನವಿಲುಗಳ, ಕೋಗಿಲೆಗಳ, ಬೇರೆ ಇನ್ನೂ ಹಲವು ಪಕ್ಷಿಗಳ ಕಲರವ ಧ್ವನಿಯೊಂದಿಗೆ ಬೆಳಗಾಗ್ತಿದ್ದಂಗೆ ರಘುನಂದನ ಎದ್ದು ಈ ಜಾಹ್ನವಿ ನದಿಯನ್ನು ದಾಟೋದಕ್ಕೋಸ್ಕರ ಒಂದು ನಾವೆಯನ್ನು ಸಿದ್ಧಪಡಿಸುವಂಥ ಗುಹನನ್ನು ಕೇಳ್ಕೊಳ್ತಾನೆ. ಗುಹನು ಒಂದು ನಾವೆಯನ್ನು ತರಿಸ್ತಾನೆ. ಹುಲಿ, ಚಿರತೆ, ಜಿಂಕೆಯ ಚರ್ಮದಿಂದ ತಯಾರಿಸಿದ ನಾವೆ ಅದು. ನಾವೆ ಬಂದ ಕೂಡಲೇ ರಾಮ ಹೇಳ್ತಾನೆ, ಸೀತೆ ಮತ್ತು ಲಕ್ಷ್ಮಣರಿಗೆ ನೀವು ಹೋಗಿ ಅದರಲ್ಲಿ ಕುಳಿತುಕೊಳ್ಳಿ ಅಂತ. ಅವರು ನಾವೆಯನ್ನು ಏರಿದ ನಂತರ ಸುಮಂತ್ರನ ಹತ್ತಿರ ಬಂದು ಅವನ ಮೈದಡವಿ ನೀನು ಸಾಕೇತಪುರಿಗೆ ಹಿಂದಿರುಗುವಂತ ಅವನನ್ನು ಕೇಳ್ಕೊಳ್ತಾನೆ. ಯಾಕೆಂದರೆ ರಾಮನಿಗೆ ಗೊತ್ತು, ವನವಾಸ ಪ್ರಾಪ್ತವಾಗಿರುವುದು ತನಗೆ, ಲಕ್ಷ್ಮಣ ಮತ್ತು ಸೀತೆಯರಿಗಷ್ಟೇನೆ. ಸುಮಂತ್ರನಾದ ಮಂತ್ರಿಯಾದಂತಹ ಈತ ನಮ್ಮ ಜೊತೆನಲ್ಲಿ ಬರಬೇಕಾದ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಮನಗೊಂಡು ಸಾಕೇತ್ಪುರಕ್ಕೆ ಹಿಂದಿರುಗುವಂತೆ ಅವರನ್ನು ಬೇಡ್ಕೊಳ್ತಾನೆ. ದಶರಥನನ್ನು ಹೋಗಿ ನೋಡ್ಕೋ, ಕೌಸಲೆ, ಸುಮಿತ್ರೆ, ಕೈಕೆ ಪುರಜನರ ಬಳಿಗೆ ನೀನು ಹಿಂದಿರುಗು. ಅವರೆಲ್ಲರಿಗೂ ಕೂಡ ನಮ್ಮ ಪ್ರೀತಿ, ಒಲುಮೆ, ವಿಶ್ವಾಸಗಳನ್ನು ನೀನು ತಿಳಿಯಪಡಿಸು. ಹಿಂದಿರುಗಿ ಸಾಕೇತ ನಗರಕ್ಕೆ ಹೋಗುವಂತ ಸುಮಂತ್ರನನ್ನು ಬೇಡಿಕೊಳ್ತಾನೆ. ರಥವಾಜಿ ರಾಮನಂ ನೋಡುತ್ತಿರೆ ಪುಲ್ಮೇವನೇ ವಯಸಿ ನಡೆದನವರೆಡೆಗೆ ಮೈ ಚಪ್ಪರಿಸಿ ಮುಂಡಾಡಿ ನುಡಿಸಲ್ ಆ ಮೂಕ ಜಂತುಗಳು ಅರಿತಂತೆವೋ ಕುಣಿದು ವೈಕೆನೆದು ಸಿರದ ಕೇಸರ ಚವರಿಯಂ ಬೀಸಿ ಬೀಸಿ. ರಥಕ್ಕೆ ಕಟ್ಟಿರುವಂಥ ಕುದುರೆಗಳಿಗೂ ಕೂಡ ರಾಮ ಇನ್ನು ನಮ್ಮಿಂದ ಅಗಲಿ ಹೋಗ್ತಾನೆ ಅನ್ನೋದು ಗೊತ್ತಾಗುತ್ತೆ ಎನ್ನುವ ರೀತಿಯಲ್ಲಿ ಅವನನ್ನೇ ನೋಡ್ತಾ ನಿಂತ್ಕೊಳ್ಳುತ್ತವೆ. ಬಾಯಿಯಲ್ಲಿದ್ದಂತಹ ಹುಲ್ಲಿನ ಮೇವನ್ನು ತಿನ್ನುವುದಕ್ಕೂ ಕೂಡ ಅವು ಮರೆತೋಗಿ ಅವನ ಕಡೆಗೇ ನೋಡ್ತಾ ಇರುತ್ತೆ. ಇದನ್ನು ಕಂಡ ರಾಮ ಆ ಕುದುರೆಗಳ ಬಳಿಗೆ ಬಂದು ಅವುಗಳ ಮೈದಡವಿ ಮುದ್ದಾಡಿ ಮಾತನಾಡಿಸಿ ಅವುಗಳನ್ನು ಕೂಡ ಸಮಾಧಾನ ಪಡಿಸ್ತಾನೆ. ಮೂಕ ಜಂತುಗಳ ಮಾತನ್ನು, ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವ ರೀತಿ ರಾಮ ನಡ್ಕೊಳ್ಳೋದನ್ನು ಕಂಡು
ಕುದುರೆಗಳೂ ಕೂಡ ಕೆನೆದು ತಮ್ಮ ಭಾವನೆಯನ್ನು ಅವನಿಗೆ ತಿಳಿಸುತ್ತವೆ. ತಮ್ಮ ಕುತ್ತಿಗೆಯ ಸುತ್ತ ಇದ್ದಂತಹ ಕೇಸರ ಚವರಿಗಳನ್ನು ಬೀಸಿ ರಾಮನಿಗೆ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸುತ್ತವೆ. ತಾನಾಗುಹನೆ ಪುಟ್ಟೆಸಗುತಿರೆ ದೋಣಿ ಸೀತೆ ಲಕ್ಷ್ಮಣ ರಾಮರಂ ಪೊತ್ತ ಪುಣ್ಯಕ್ಕೆ ಸಂಪದಕ್ಕೆ ಪೆರ್ಮೆಗೆ ಎಂಬಂತೆ ತೆರೆಗಳ ಮೇಲೆ ಕುಣಿ ಕುಣಿದು ತೇಲಿಸಾಗಿತ್ತು ಪಟಂ ಸಂತಸಕ್ಕೆ ಡೊಳ್ಳೇರಿತು ಎನೆ ವಾಯು ಹತಿಗೆ ಬುರ್ಬಿ ಹೀಗೆ ಸುಮಂತ್ರನನ್ನು ಕುದುರೆಗಳನ್ನು ಸಮಾಧಾನ ಪಡಿಸಿದ ರಾಮ ತಾನು ಕೂಡ ಹೋಗಿ ದೋಣಿಯನ್ನು ಹತ್ಕೊಳ್ತಾರೆ. ಇವರನ್ನ ಗಂಗಾ ನದಿಯಿಂದ ಆ ಕಡೆಯ ತೀರಕ್ಕೆ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಸ್ವತಃ ಗುಹನೇ ವಹಿಸಿಕೊಂಡು ತಾನೇ ಹುಟ್ಟನ್ನು ಹಾಕ್ತಾ ದೋಣಿಯನ್ನು ಮುಂದಡಿಸ್ತಾನೆ. ರಾಮ ಲಕ್ಷ್ಮಣ ಸೀತೆಯರನ್ನು ಹೊತ್ತಿದ್ದೀನಿ ಎನ್ನುವ ಸಂತೋಷಕ್ಕೋ ಎನ್ನುವ ಹಾಗೆ ದೋಣಿ ತೆರೆಗಳ ಮೇಲೆ ಕುಣಿ ಕುಣಿಯುತ್ತಾ ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ದೋಣಿಗೆ ಕಟ್ಟಿದ್ದ ಬಾವುಟವೂ ಕೂಡ ಸಂತೋಷದಿಂದ ಉಬ್ಬಿ ಹಾರಾಡುವ ರೀತಿಯಲ್ಲಿ ಪಟಪಟ ಅಂತ ಹಾರಾಡೋದಕ್ಕೆ ಶುರು ಮಾಡುತ್ತೆ. ನೋಡುತ್ತೀರೆ ಮಂತ್ರಿ ದಡದಲ್ಲಿ ನಿಂತು ಮಂತ್ರಿ ನೋಡುತ್ತೀರೆ ಬರಬರುತ್ತೆ ಕಿರಿದಾಗಿ ಕಡೆಗೆ ಕಣ್ಮರೆಯಾದುದಾ ದ್ರೋಣಿ ಸೂಸಿರ್ತ ಕಣ್ಬನಿಯ ಮರ್ಬಿನಲ್ಲಿ ಬಿಕ್ಕಿ ಬಿಕ್ಕಿ ಅಳುತಳುತೇ ತೇರೇರಿ ಬಂದನು ಅಯೋಧ್ಯೆಗೆ ಆ ಸಚಿವೋತ್ತಮ ಮಸಣದಿಮ್ಮಸಣಕ್ಕೆ ಚೆರಿಪ್ಪ ಒಂದು ಪೆಂತರದವೋ ಮಂತ್ರ ಅವರು ದೋಣಿನಲ್ಲಿ ಸಾಗೋದನ್ನು ನೋಡ್ತಾ ನಿಂತಿದ್ದಾನೆ. ದೋಣಿ ದೂರ ದೂರ ಆಗ್ತಾ ಇದ್ದಂತೆ ಅದರ ಗಾತ್ರ ಕೂಡ ಸಣ್ಣದಾಗಿ ಇವನಿಗೆ ಕಾಣಿಸ್ತಾ ಇದೆ. ಅಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ರಾಮ ಲಕ್ಷ್ಮಣ ಸೀತೆಯರು ದೂರವಾಗೋದನ್ನು ನೋಡ್ತಾ ಇರ್ತಾನೆ. ಕಣ್ಣೀರು ತುಂಬಿಕೊಂಡಿದ್ದಂತಹ ಅವನ ಕಣ್ಣಿಗೆ ಕಡೆಗೆ ಆ ದೋಣಿ ಕೂಡ ಮಬ್ಬು ಮಬ್ಬಾಗಿ ಕಾಣಿಸೋದಕ್ಕೆ ಆರಂಭಿಸುತ್ತೆ. ಹೀಗೆ ಅಳುತ್ತಾ ಗೋಳಾಡುತ್ತಾ ರಥವನ್ನು ಏರಿ ಅಯೋಧ್ಯ ನಗರಕ್ಕೆ ಸಚಿವೋತ್ತಮನಾದಂಥ ಸುಮಂತ್ರನು ಹಿಂದಿರುಗ್ತಾನೆ. ಅವನು ಹಿಂದಿರುಗೋದು ಹೇಗಿದೆ ಅಂದರೆ ಮಸಣದಿಂ ಮಸಣಕ್ಕೆ ಸಂಚರಿಸುವ ಒಂದು ಬೆಂತರದಂತೆ. ರಾಮನು ಇಲ್ಲದೇ ಇರುವಂತಹ ಅಯೋಧ್ಯ ನಗರವೂ ಕೂಡ ಈಗ ಸುಮಂತ್ರನಿಗೆ ಮಸಣದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮಸಣದಿಂ ಮಸಣಕ್ಕೆ ಬರುವ ಹಾಗೆ ಅಯೋಧ್ಯ ನಗರಕ್ಕೆ ಆತ ಗಂಗಾ ನದಿಯ ತೀರದಿಂದ ಹಿಂದಿರುಗಿದ್ದಾನೆ. ನೀರವಧ್ಯಾನವಧು ಹೇ ಊರ್ಮಿಳಾದೇವಿ ಸೌಮಿತ್ರಿಯ ಅರ್ಧಾಂಗೆ ಹೇಳು ನೀನು ಎಲ್ಲಿರ್ದೆ ಕಡೆದ ಕಡಲೋಲ್ ಅಯೋಧ್ಯಾನಗರಿ ಮಸಗಿದಾಕ್ರಾಂತಿ ದಿನದಂದೋ ಊರ್ಮಿಳಾದೇವಿ ನೀನು ಎಲ್ಲಿರ್ದೆ ನಿನ್ಯರ್ದೆ ಹೂವಿನ ವೇದೆ ಜಗುಳ್ದು ಜಿಲ್ಲವೇ ತುಳ್ಕಿ ನೇತ್ರ ಶತಪತ್ರದಿಂ
ಪೆಂಟನಂ ತಾನೆ ನೀನಲ್ಲ ದೂರ್ಮಿಳೆಯಲ್ತೂ ಪೆಣ್ಣೆಂಬ ತಪಕ ನೀ ನಿರುಪಮ ಪ್ರತಿಮೆಯೋ ಕಾಂತನೊಡನಿದ್ದು ಕಾಂತಾರ ವೈವಿಧ್ಯಮಂ ಸವಿವ ಲಂಕೆಯೊಳಿದ್ದು ಹದಿಬದೆಯ ಸಾಹಸದ ರಸಕ್ಕೆ ಬಾಳಂಬೇಳ್ವ ದೇವಮಾನವ ಸಕಲ ಲೋಕ ಸಂಸ್ತುತಿಯ ಬೆಂಬಲದ ಸೀತೆಯ ತಪಕ್ಕೆ ಮಿಗಿಲ್ಲ ನಿನ್ನ ಆಖ್ಯಾತಂ ಆದೀರ್ಘ ಮೌನವ್ರತಂ ಈಗ ಕವಿ ಊರ್ಮಿಳೆಯ ನೆನಪಿಗೆ ಬರ್ತಾ ಇದ್ದಾರೆ. ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ಊರ್ಮಿಳೆಯ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಕವಿ ರವೀಂದ್ರನಾಥ ಟ್ಯಾಗೂರರು ತಮ್ಮ ಒಂದು ಲೇಖನದಲ್ಲಿ ವಾಲ್ಮೀಕಿ ಎಷ್ಟರ ಮಟ್ಟಿಗೆ ಕೆಲವು ಸ್ತ್ರೀ ಪಾತ್ರಗಳನ್ನು ಅವಗಣನೆ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಲೇಖನವನ್ನು ಬರೀತಾರೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡಂತಹ ಕವಿ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಊರ್ಮಿಳೆಗೂ ಕೂಡ ಒಂದು ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಬರುವಂತಹ ಊರ್ಮಿಳೆ ಯಾವ ಮಾತನ್ನೂ ಹೇಳೋದಿಲ್ಲ, ಯಾರ ಜೊತೆನಲ್ಲೂ ಕೂಡ ಸಂಭಾಷಣೆಯನ್ನು ಮಾಡೋದಿಲ್ಲ. ಕೇವಲ ಮೌನದ ಮೂಲಕ ಮಾತ್ರ ತನ್ನ ಸ್ಥಾನ ಏನು ಎನ್ನುವುದನ್ನು ಜಗತ್ತಿಗೆ ಜಾಹೀರುಪಡಿಸುವ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ. ಇಡೀ ಅಯೋಧ್ಯಾ ನಗರದಲ್ಲಿ ಇಷ್ಟೆಲ್ಲ ಕ್ರಾಂತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೀರವ ಧ್ಯಾನದಲ್ಲಿ ಮುಳುಗಿರುವಂತಹ ಊರ್ಮಿಳೆ, ನೀನು ಎಲ್ಲಿದ್ದೆ, ಏನಾಗಿದ್ದೆ ಹೇಳು ಅಂತ ಅವಳನ್ನು ಪ್ರಶ್ನೆ ಮಾಡ್ತಾ, ಆ ಪ್ರಶ್ನೆಗೆ ಅವಳು ಮೌನ ವ್ರತವನ್ನು ಸ್ವೀಕಾರ ಮಾಡಿರೋದ್ರಿಂದ ಉತ್ತರ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಭಾವನಾತ್ಮಕವಾಗಿ ತಿಳಿಸುತ್ತಾ ಆ ಪ್ರಶ್ನೆಗೆ ಕವಿ ತಾವೇ ಉತ್ತರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹೆಣ್ಣೆಂಬ ಪವಿತ್ರತಮ ಸತ್ಯಕ್ಕೆ ಅವಳು ಉಪಮಾತೀತವಾದಂತಹ ಪ್ರತಿಮೆಯ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ. ಯಾಕೆ ಅಂದರೆ ಸೀತೆ ತನ್ನ ಕಾಂತನ ಜೊತೆನಲ್ಲೇ ಇದ್ದು ಕಾಂತಾರವಾಸದ ರುಚಿಯನ್ನು ಕೂಡ ಅನುಭವಿಸ್ತಾಳೆ. ಲಂಕೆಗೆ ಹೋಗಿ ಪತಿವ್ರತ ಸಾಹಸದ ಮಹಿಮೆಗೆ ಬಾಳನ್ನೇ ಬೇಳುವ ಅವಳ ತಪಕ್ಕೆ ದೇವ ಮಾನವಾದಿ ಸಕಲ ಲೋಕಗಳ ಸಂಸ್ಕೃತಿಯ ಬೆಂಬಲ ಸಿಗುತ್ತೆ. ಆದರೆ ಜಗತ್ತಿನ ಕಣ್ಣಿಗೆ ಬೀಳದ ಊರ್ಮಿಳೆಯ ದೀರ್ಘ ಘೋರ ಮೌನವ್ರತ ಸೀತೆಯ ತಪಸ್ಸಿಗಿಂತ ಮಿಗಿಲು ಹಾಗೂ ಕಠಿಣವಾದದ್ದು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾರೆ. ಮೂಕಸತೀ ಹೇ ಗೋಚರಾತೀತೇ ಕಲ್ಲಾಗಿ ಬಿದ್ದ ಅಹಲ್ಯಯ ಶಿಕ್ಷೆಗಿರ್ದತ್ತು ಅಚೇತನದ ರಕ್ಷೆ ನೀನು ಉಸಿರೆಳೆದುಂ ಅರೆ ಬಂಡೆಯೋಲಂತೆ ಪದಿನಾಲ್ಕು ಬರಿಸಮಾಶಂಕೆಯ ನಿರೀಕ್ಷಣೆಯ ಭೀತಿ ಖಿನ್ನತೆ ಹತಾಶತೆಗಳ ಐ ಉರಿ ನಡುವೆ ತಪಂಗಿರ್ದುಂ ಒಡೆಯದಿರ್ತುದ ನೆನೆಯಲ್ ಅದೇ ಮಹಾವ್ರತಂ ಅಪ್ಪುದು ಇತರ ಜೀವರಿಗೆ. ಊರ್ಮಿಳೆಯ ದುಃಖ ನೋವು ಜಗತ್ತಿನ ಕಣ್ಣಿಗೆ ಕಾಣಿಸೋದಿಲ್ಲ. ಆಕೆ ಗೋಚರಾತೀತೆ, ಕೇವಲ ಮೂಕ ರೋದನ ಮಾತ್ರನೇ ಅವಳ ರಕ್ಷೆಗೆ ಇರುವಂಥದ್ದು. ಹಾಗೆ ನೋಡಿದ್ರೆ ಕಲ್ಲಾಗಿ ಹೋದ ಅಹಲ್ಯೆಯ ರಕ್ಷಣೆಗೆ ಚೇತನ ಎನ್ನುವ ಒಂದು ರಕ್ಷೆ ಇತ್ತು. ಊರ್ಮಿಳೆಗೆ ಇಂತಹ ಯಾವ ರಕ್ಷೆಯೂ ಕೂಡ ಇಲ್ಲ. ಉಸಿರಿದ್ದರೂ ಅರೆ ಬಂಡೆಯ ರೀತಿಯಲ್ಲಿ ಬದುಕ್ತಾ ಇರ್ತಾಳೆ. ತಪಸ್ಸು ಎನ್ನುವಂತಹ ಅಗ್ನಿಯಲ್ಲಿ ಆಕೆ ಬೇಯ್ತಾ ಇರ್ತಾಳೆ. ಅವಳು ಮಾಡುವ ತಪಸ್ಸಾದರೂ ಎಂತಹದ್ದು, ಪಂಚಾಗ್ನೆಯ ತಪಸ್ಸು. ಸಂದೇಹ, ನಿರೀಕ್ಷೆ, ಭೀತಿ, ಖಿನ್ನತೆ, ಹತಾಶೆ ಎನ್ನುವಂತಹ ಈ ಐದು ಅಗ್ನಿಗಳ ನಡುವೆ 14 ವರ್ಷಗಳ ಕಾಲ ನಿರಂತರ ತಪಸ್ಸಿನಲ್ಲಿ ಊರ್ಮಿಳೆ ಮುಳುಗಿ ಹೋಗ್ತಾಳೆ. ಅದಕ್ಕೋಸ್ಕರನೇ ಕವಿ ಹೇಳ್ತಾರೆ,
ಊರ್ಮಿಳೆ, ನಿನ್ನ ನೆನಪೇ ಇತರ ಜೀವಿಗಳಿಗೆ ಮಹಾವ್ರತವಾಗುತ್ತದೆ ಎಂದು. ಸೌಮಿತ್ರಿತಾಂ ನಿನ್ನ ಅನುಮತಿಯನ್ ಅಣ್ಣನೊಡನೆ ಅಡವಿಗೈದಲ್ಕೆ ಪೇಳ್ಬೇಡಿದನೆ ಭ್ರಾತೃಭಕ್ತಿಯ ಸಂಭ್ರಮಾಧಿಕ್ಯದೊಳ್ ಪ್ರೀತಿಯಂ ಬೀಳ್ಕೊಳ್ಳುವುದಂ ತಾಂ ಮರೆಯನಲ್ತೆ ಮರೆಯನ್ ಎಂದೂ ಸುಮಿತ್ರಾತ್ಮಜಂ ಪೇಳ್ದನ್ ಏನಂ ಪೇಳ್ ಬನಕೆ ನಡೆ ಬಂದು ಕವಿ ಊರ್ಮಿಳೆಗೊಂದು ಪ್ರಶ್ನೆ ಹಾಕ್ತಾ ಇದ್ದಾರೆ. ಲಕ್ಷ್ಮಣ ಅಣ್ಣನ ಮೇಲಿನ ಪ್ರೀತಿಯಿಂದ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ನಿನ್ನ ಹತ್ರನೂ ಬಂದು ಏನಾದರೂ ಹೇಳಿ ಹೋದ್ನ? ಖಂಡಿತ ಆತ ನಿನ್ನನ್ನು ಮರ್ತಿರೋದಿಲ್ಲ, ಬಂದು ಏನಾದರೂ ನಿಂಗೆ ಹೇಳಿ ಹೋಗಿರ್ತಾನೆ. ಏನು ಹೇಳ್ದ ಹೇಳು. ಆದರೆ ಆಕೆ ಮೌನ ವ್ರತವನ್ನು ಸ್ವೀಕಾರ ಮಾಡಿರುವ ಕಾರಣದಿಂದ ಯಾವ ಉತ್ತರವನ್ನು ಕೊಡಲಾರಳು ಅನ್ನೋದು ಕವಿಗೆ ಗೊತ್ತು. ಪೇಳ್ವಳ್ಯಂತೈ ಮಂತ್ರಮಂ ತನ್ನ ಪತಿ ಗುರು ತಪಕೆ ದೀಕ್ಷೆ ಇತ್ತುದನ್ ಅವಳ್ ಸತಿ ಶಿರೋಮಣಿ ಊರ್ಮಿಳಾದೇವಿ ಪ್ರಾಣೇಶ ಲಕ್ಷ್ಮಣಂ ರಾಮ ಸೀತೆಯರೊಡನೆ ಅಯೋಧ್ಯೆಯಂ ಬಿಟ್ಟಂದು ತೊಟ್ಟು ಸರಯೂ ನದಿಯ ತೀರದು ಪರ್ಣಕುಟಿಯಂ ರಚಿಸಿ ಚಿರತಪಸ್ವಿನಿಯಾಗಿ ಕಟ್ಟಿದಳ್ ಚಿತ್ತಪೋಮಂಗಳದ ರಕ್ಷಯಂ ಮೈಥಿಲಿಗೆ ರಾಮಂಗೆ ಮೇಣ್ ತನ್ನಿನಿಯ ದೇವನಿಗೆ ಚಿತ್ತಪೋಮಂಗಳದ ರಕ್ಷಯಂ ಕಟ್ಟಿದ ಲಕ್ಷ್ಮಣ ತನ್ನ ಅಣ್ಣನ ಜೊತೆ ಕಾಡಿಗೆ ಹೋಗುವ ಮುನ್ನ ನಿನ್ನ ಹತ್ರ ಬಂದು ಏನು ಹೇಳಿ ಹೋದ ಹೇಳು ಎಂದು ಕವಿ ಊರ್ಮಿಳಿಗೆ ಪ್ರಶ್ನೆ ಮಾಡ್ತಾರೆ. ಆದರೆ ಅದಕ್ಕೆ ಉತ್ತರವನ್ನು ಕೂಡ ಕವಿನೇ ಹೇಳ್ತಾ ಇದ್ದಾರೆ. ಹೇಗೆ ತಾನೇ ಅವಳು ಆ ಮಂತ್ರವನ್ನು ಹೇಳೋದಕ್ಕೆ ನಮಗೆ ಸಾಧ್ಯ? ಗುರು ತಪಸ್ಸಿಗೆ ದೀಕ್ಷೆಯನ್ನು ಕೊಟ್ಟಾಗ ಹೇಳಿಕೊಟ್ಟ ಮಂತ್ರವನ್ನು ಸತಿ ಶಿರೋಮಣಿಯಾದಂಥವಳು ಉಸಿರುವುದಾದರೂ ಹೇಗೆ? ಹಾಗಾಗಿ ಅದನ್ನು ಅವಳು ಆಚರಿಸಿ ತೋರಿಸ್ತಾಳೆಯೇ ಹೊರತು ಬಾಯಿ ಬಿಟ್ಟು ಅದನ್ನು ಹೇಳೋದಿಲ್ಲ. ಸೀತಾರಾಮ ಸಮೇತನಾಗಿ ಲಕ್ಷ್ಮಣ ಊರು ಬಿಟ್ಟು ಹೋದ ಮೇಲೆ ಸರಯೂ ನದಿಯ ತೀರದಲ್ಲಿ ಒಂದು ಪರ್ಣಕುಟೀರವನ್ನು ರಚಿಸಿಕೊಂಡು ಅಲ್ಲಿ ಚಿರ ತಪಸ್ವಿನಿಯಾಗಿ ನಿಂತು ತಪಸ್ಸಿನಲ್ಲಿ ತಲ್ಲೀನಳಾಗ್ತಾಳೆ. ತನ್ನ ತಪಸ್ಸನ್ನೇ ಸೀತೆಗೆ, ರಾಮನಿಗೆ ಹಾಗೂ ತನ್ನ ಪತಿಗೆ ರಕ್ಷೆಯನ್ನಾಗಿ ಕಟ್ತಾಳೆ. ವಾಲ್ಮೀಕಿ ಬರೆದಿರುವಂತಹ ಶ್ರೀಮದ್ ರಾಮಾಯಣದಲ್ಲಿ ಊರ್ಮಿಳಿಗೆ ಹೆಚ್ಚಿನ ಮಹತ್ವ ಏನೂ ಇರೋದಿಲ್ಲ. ಇದನ್ನು ಕಂಡ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ವಾಲ್ಮೀಕಿಯ ರಾಮಾಯಣದಲ್ಲಿ ಅನಾದರಕ್ಕೆ ಗುರಿಯಾದ ಮಹಿಳೆಯರು ಎನ್ನುವ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನದಿಂದ ಪ್ರೇರಿತರಾದ ಕುವೆಂಪು ತಮ್ಮ ರಾಮಾಯಣ ದರ್ಶನಂನಲ್ಲಿ ಊರ್ಮಿಳೆ ಮತ್ತು ಇನ್ನಿತರ ಕೆಲವು ಸ್ತ್ರೀಯರಿಗೂ ಕೂಡ ಮಹತ್ವವಾದ ಸ್ಥಾನವನ್ನು ಕಲ್ಪಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಈ ಕಾವ್ಯದಲ್ಲಿ ಬರುವಂತಹ ಊರ್ಮಿಳೆ ಎಲ್ಲೂ ಹೆಚ್ಚು ಮಾತಾಡೋದೇ ಇಲ್ಲ, ಮೌನಿಯಾಗಿದ್ದುಕೊಂಡೇ ತನ್ನ ಸ್ಥಾನ ಏನು ಎನ್ನುವುದನ್ನು ನಿರೂಪಿಸ್ತಾಳೆ. ಶ್ರೀಮದ್ ರಾಮಾಯಣದಲ್ಲಿ ಕೇವಲ ನಾಮಶಕ್ತಿಯಾಗಿ ಉಳಿದಿದ್ದ ಊರ್ಮಿಳೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಒಂದು ಕಾವ್ಯಶಕ್ತಿಯಾಗಿ, ತ್ಯಾಗಶಕ್ತಿಯಾಗಿ, ತಪಶಕ್ತಿಯಾಗಿ ಚಿತ್ರಿತಳಾಗಿದ್ದಾಳೆ. ಚಿತ್ರಿತಳಾಗಿದ್ದಾಳೆ ಅನ್ನೋದಕ್ಕಿಂತ ಕವಿಯ ಜ್ಯೋತಿರ್ದರ್ಶನದಿಂದ ಮೂಡಿದ್ದಾಳೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಉಚಿತವಾಗಿರುತ್ತೆ. ಈ ಮಹಾಕಾವ್ಯದ ಸವಿಸ್ತಾರ ಕ್ಷೇತ್ರದಲ್ಲಿ
ಅವಳು ಆಕ್ರಮಿಸಿಕೊಂಡಿರುವ ಸ್ಥಾನ ತುಂಬ ಚಿಕ್ಕದು. ಅವಳ ಬಾಹ್ಯ ವ್ಯಾಪಾರಗಳ ರೂಪರೇಷೆಗಳು ಅಗೋಚರ. ಆದರೆ ಅವಳ ತಪಸ್ಸಿನ ಪ್ರಭಾವ ಮಾತ್ರ ಇಡೀ ರಾಮಾಯಣದ ತುಂಬ ಆವರಿಸಿಕೊಂಡಿದೆ ಅಂತಾನೆ ಹೇಳಬಹುದು. ಅವಳು ಎಲೆಮರೆಯ ಹೂವಿನಂತೆ. ಹೊರಗಡೆಯ ಕಣ್ಣಿಗೆ ಅವಳ ವ್ಯಕ್ತಿತ್ವ ಶಕ್ತಿ ಗೋಚರಿಸೋದಿಲ್ಲ, ಒಳಗಣ್ಣಿಗೆ ಮಾತ್ರ ಅದು ಕಂಡುಬರುತ್ತದೆ. ಏಕೆಂದರೆ ಊರ್ಮಿಳೆ ಇಲ್ಲಿ ಕೇವಲ ಒಬ್ಬ ವ್ಯಕ್ತಿಯಾಗಿ ಕಾಣಿಸೋದಿಲ್ಲ, ಒಂದು ಶಕ್ತಿಯಾಗಿ ಕಾಣಿಸ್ತಾಳೆ.